ಎಲ್ಲರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಳೆಯ ತೊಂದರೆಯಿಂದಾಗಿ ಕ್ಲಾಸ್ಗಳನ್ನು ಮುಂದೂಡಲಾಗಿತ್ತು. ನಿನ್ನೊಂದು ಕ್ಲಾಸ್ ತಗೊಂಡಿಲ್ಲ, ಕ್ಷಮೆ ಇರಲಿ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಹಾಯ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಾವು ಮೊನ್ನೆಯ ಕ್ಲಾಸ್ನಲ್ಲಿ ಸ್ವತಂತ್ರ ಹೋರಾಟಗಾರರಾಗಿರುವಂತ ಕ್ರಾಂತಿಕಾರಿಗಳ ತೀವ್ರಗಾಮಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆವು. ತೀವ್ರಗಾಮಿಗಳು ಅಂದ್ರೆ ತೀವ್ರಗಾಮಿಗಳು ತೀವ್ರಗಾಮಿಗಳು ನಾಯಕರು ಲಾಲ್, ಬಾಲ್, ಪಾಲ್, ಅರವಿಂದ್ ಘೋಷ್. ಅರವಿಂದ್ ಘೋಷ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಅರವಿಂದ್ ಘೋಷ್. ಭಾರತ ಸ್ವತಂತ್ರ ಹೋರಾಟದಲ್ಲಿ ಈ ಮೂರು ನಾಯಕರು ಲಾಲ್, ಬಾಲ್, ಪಾಲ್, ಅರವಿಂದ್ ಘೋಷ್ ಇಡೀ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ನಡೆದು ಬಂದಂತ ಒಂದು ಅದ್ಭುತವಾದ ಹೋರಾಟ ಇದು. ಲಾಲ್ ಬಾಲ್ ಪಾಲ್ ಅರವಿಂದ್ ಘೋಷ್ ಅವರ ನೇತೃತ್ವದಲ್ಲಿ ನಡೆದಂತ ಲಾಲ್ ಬಾಲ್ ಪಾಲ್ ಅರವಿಂದ್ ಘೋಷ್ ಅವರ ನೇತೃತ್ವ ನಡೆದಂತ ದೊಡ್ಡ ಮಟ್ಟದ ಹೋರಾಟ ಸ್ನೇಹಿತರೆ. ಈಗಾಗಲೇ ಲಾಲಾ ಲಜಪತ್ ರಾಯರ ಬಗ್ಗೆ ಹೇಳಿನಿ ನಾನು, ಬಾಲಗಂಗಾಧರ ತಿಲಕರ ಬಗ್ಗೆ ಹೇಳಿನಿ. ಈಗ ಒಂಚೂರು ಬಿಪಿನ್ ಚಂದ್ರ ಪಾಲ್ ಅವರ ಬಗ್ಗೆ ಅಧ್ಯಯನ ಮಾಡಿ ಮುಂದಿನ ಭಾಗಕ್ಕೆ ಹೋಗೋಣ. ಬಿಪಿನ್ ಚಂದ್ರ ಪಾಲ್, ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಬಿಪಿನ್ ಚಂದ್ರ ಪಾಲರ ವಿಶೇಷ ಏನು, ಕೊಡುಗೆ ಏನು? ಬಿಪಿನ್ ಚಂದ್ರ ಪಾಲ್, ಬಿಪಿನ್ ಚಂದ್ರ ಪಾಲರ ಕೊಡುಗೆ ಏನು ಭಾರತ ಸ್ವತಂತ್ರ ಹೋರಾಟದಲ್ಲಿ, ರಾಷ್ಟ್ರೀಯ ಸ್ವತಂತ್ರ ಹೋರಾಟದಲ್ಲಿ ಅವರ ಕಾಲಾವಧಿ? ಬಿಪಿನ್ ಚಂದ್ರ ಪಾಲ್, ನೋಟ್ ಮಾಡಿ ನೋಟ್ ಮಾಡಿ. ಬಿಪಿನ್ ಚಂದ್ರ ಪಾಲ್ ಇವರು ಕೂಡ ತೀವ್ರಗಾಮಿಗಳ ನಾಯಕರು. ಇವರ ಕಾಲಾವಧಿ 1858ರಿಂದ 1932ರವರೆಗೆ 1932ರವರೆಗೆ. ಬಿಪಿನ್ ಚಂದ್ರ ಪಾಲ್ ಬಂಗಾಳದ ರಾಷ್ಟ್ರೀಯ ಪ್ರವಾದಿ ಅಂತ ಕರಿತೇವ್ರನ್ನ. ಬಂಗಾಳದ ರಾಷ್ಟ್ರೀಯ ಪ್ರವಾದಿ, ರಾಷ್ಟ್ರೀಯ ಪ್ರವಾದಿ. ಪಾಠ ಕೇಳಿ, SMS ಮಾಡಬೇಡಿ, ಕೇಳಿ ಪಾಠ ಕೇಳಿ ಪ್ಲೀಸ್, ಎಲ್ಲರೂ ಪಾಠ ಕೇಳಿ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಇವರನ್ನ ಬಂಗಾಳದ ರಾಷ್ಟ್ರೀಯ ಪ್ರವಾದಿ ಅಂತ ಕರೀತಾರೆ. ಪ್ರವಾದಿ ಯಾರನ್ನ ಬಂಗಾಳದ ರಾಷ್ಟ್ರೀಯ ಪ್ರವಾದಿ ಅನ್ನೋರು ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಬಿಪಿನ್ ಚಂದ್ರ ಪಾಲ್ ಅನ್ನ ಬಂಗಾಳದ ರಾಷ್ಟ್ರೀಯ ಪ್ರವಾದಿ. ಇವರ ಪ್ರಸಿದ್ಧವಾದ ಪತ್ರಿಕೆಗಳು ನೋಡಿದರೆ ಅತ್ಯಂತ ಪ್ರಧಾನವಾದ ಪತ್ರಿಕೆ ಯಾವುದಂದ್ರೆ ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ ಅನ್ನುವಂತ ಪತ್ರಿಕೆಯನ್ನು ಜಾರಿಗೆ ತರ್ತಾರೆ. ಅಲಹಾಬಾದಿನ ಇಂಡಿಪೆಂಡೆಂಟ್, ಅಲಹಾಬಾದಿನ ಇಂಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಅಲಹಾಬಾದಿನ ಇಂಡಿಪೆಂಡೆಂಟ್ ಅಂತ ಪತ್ರಿಕೆಯನ್ನು ಜಾರಿಗೆ ತಂದರು. ಲಾಹೋರಿನ, ಲಾಹೋರಿನ, ಎಲ್ಲರಿಗೂ ನಮಸ್ಕಾರ, ಕೇಳಿ ಪಾಠ ಕೇಳಿ ಪಾಠ ಕೇಳಿ. ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳಲ್ಲಿ ಇನ್ನೊಬ್ಬ ಪ್ರಧಾನವಾದ ನಾಯಕ ಯಾರಂದ್ರೆ ಬಿಪಿನ್ ಚಂದ್ರ ಪಾಲ್. ಇವರ ಕಾಲಾವಧಿ 1858ರಿಂದ 1932ರವರೆಗೆ. ಇವರನ್ನ ಬಂಗಾಳದ ರಾಷ್ಟ್ರೀಯ ಪ್ರವಾದಿ ಅಂತ ಕರೀತಾರೆ. ಇವರ ಪ್ರಸಿದ್ಧವಾದ ಪತ್ರಿಕೆ ವಂದೇ ಮಾತರಂ, ಅಲಹಾಬಾದಿನ ಇಂಡಿಪೆಂಡೆಂಟ್, ಲಾಹೋರಿನ ಟ್ರಿಬ್ಯುನಲ್ ಅನ್ನುವಂತ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ.
ಇವರ ಪ್ರಸಿದ್ಧವಾದ ಕೃತಿ ಯಾವಂದ್ರೆ ದಿ ನ್ಯೂ ಎಕನಾಮಿಕ್ಸ್ ಮೀನ್ಸ್ ಆಫ್ ಇಂಡಿಯಾ, ದಿ ನ್ಯೂ ಎಕನಾಮಿಕ್ಸ್, ದಿ ನ್ಯೂ ಎಕನಾಮಿಕ್ಸ್, ಎಕನಾಮಿಕ್ಸ್, ದಿ ನ್ಯೂ ಎಕನಾಮಿಕ್ಸ್ ಮೀನ್ಸ್ ಆಫ್ ಇಂಡಿಯಾ, ಮೀನ್ಸ್ ಆಫ್ ಇಂಡಿಯಾ, ಮೀನ್ಸ್ ಆಫ್ ಇಂಡಿಯಾ. ಬಿಪಿನ್ ಚಂದ್ರಪಾಲ್ ಅವರು ಬಂಗಾಳದ ರಾಷ್ಟ್ರೀಯ ಪ್ರವಾದಿ. ಇವರ ಪ್ರಸಿದ್ಧವಾದ ಪತ್ರಿಕೆ ವಂದೇ ಮಾತರಂ, ಅಲಹಾಬಾದಿನ ಇಂಡಿಪೆಂಡೆಂಟ್, ಲಾಹೋರಿನ ದ ಟ್ರಿಬ್ಯೂನಲ್ ಅನ್ನುವಂಥ ಗ್ರಂಥವನ್ನು ಬರೆದು ಪತ್ರಿಕೆಯನ್ನು ಬರೀತಾರೆ. ದಿ ನ್ಯೂ ಎಕನಾಮಿಕ್ಸ್ ಮೀನ್ಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಕೃತಿಯನ್ನು ಬರೆದಂತ ವ್ಯಕ್ತಿ ಬಿಪಿನ್ ಚಂದ್ರಪಾಲ್ ಸ್ನೇಹಿತರೆ. ಬಿಪಿನ್ ಚಂದ್ರಪಾಲ್ ಭಾರತೀಯ ರಾಷ್ಟ್ರೀಯ ಚಳವಳಿಗೆ ಅರವಿಂದ್ ಘೋಷರನ್ನು ಪರಿಚಯ ಮಾಡಿದ ಕೀರ್ತಿ ಅವರಿಗೆ ಸಲ್ತದ. ಅರವಿಂದ್ ಘೋಷ್, ಅರವಿಂದ್ ಘೋಷ್ ಸ್ವತಂತ್ರ ಹೋರಾಟದಲ್ಲಿ ಅರವಿಂದ್ ಘೋಷರ ಕೊಡುಗೆ ಅತ್ಯಂತ ಪ್ರಧಾನವಾದದ್ದು. ಅರವಿಂದ್ ಘೋಷರನ್ನು ಪರಿಚಯ ಮಾಡಿದ ಕೀರ್ತಿ ಅವರಿಗೆ ಸಲ್ತದ. ಅರವಿಂದ್ ಘೋಷರು ಪ್ರಸಿದ್ಧವಾದಂತ ಒಂದು ಲೇಖನಿಗಳು ಯಾವಂದ್ರೆ ನ್ಯೂ ಲ್ಯಾಂಪ್, ನ್ಯೂ ಲ್ಯಾಂಪ್, ನ್ಯೂ ಲ್ಯಾಂಪ್ ಫಾರ್ ದ ಓಲ್ಡ್, ನ್ಯೂ ಲ್ಯಾಂಪ್ ಫಾರ್ ದ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ಅನೇಕ ಲೇಖನಿಗಳನ್ನು ಬರೀತಾರೆ. ಇದು ಒಂದು ಕೃತಿಯಾಗಿ ಹೊರಹೊಮ್ಮುತ್ತದೆ, ನ್ಯೂ ಲ್ಯಾಂಪ್ ಫಾರ್ ದ ಓಲ್ಡ್ ಅನ್ನುವಂಥ ಪತ್ರಿಕೆ. ಇವರ ಪ್ರಸಿದ್ಧವಾದ ಪತ್ರಿಕೆ ಯಾವಂದ್ರೆ ಪತ್ರಿಕೆ ಕರ್ಮಯೋಗಿ, ಕರ್ಮಯೋಗಿ. ನೋಟ್ ಮಾಡಿ, ನೋಟ್ ಮಾಡಿ. ಇವರ ಪ್ರಸಿದ್ಧವಾದ ಪತ್ರಿಕೆ ಯಾವಂದ್ರೆ ಕರ್ಮಯೋಗಿ. ಅರವಿಂದ್ ಘೋಷ್ ಭಾರತದ ಸ್ವತಂತ್ರ ಹೋರಾಟಕ್ಕೆ, ಭಾರತ ಸ್ವತಂತ್ರ ಹೋರಾಟಕ್ಕೆ ಅರವಿಂದ್ ಘೋಷರನ್ನ ಪರಿಚಯ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ, ಅರವಿಂದ್ ಘೋಷರನ್ನ ಪರಿಚಯ ಮಾಡಿದ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಬಿಪಿನ್ ಚಂದ್ರಪಾಲ್ ಸ್ನೇಹಿತರೆ. ಆ ಬಿಪಿನ್ ಚಂದ್ರಪಾಲ್ ನೇತೃತ್ವದಲ್ಲಿ ಇವರು ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ. ಕಿಂಗ್ಸ್ಫರ್ಡ್ ಅನ್ನುವಂತ ಒಬ್ಬ ನ್ಯಾಯಾಧೀಶ ಇರ್ತಾನೆ, ಕಿಂಗ್ಸ್ಫರ್ಡ್. ಈ ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶನ ಕೊಲ್ಲುವ ಪಿತೂರಿಯಲ್ಲಿ, ಕಿಂಗ್ಸ್ಫರ್ಡ್ ನ್ಯಾಯಾಧೀಶನ ಕೊಲ್ಲುವ ಪಿತೂರಿಯಲ್ಲಿ ತಲೆಮರೆಸಿಕೊಂಡು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪಾಂಡಿಚೇರಿ ಹೋಗ್ತಾರೆ ಸ್ನೇಹಿತರೆ. ಆ ಪಾಂಡಿಚೇರಿಯಲ್ಲಿ ಅಧ್ಯಾತ್ಮ ಜೀವನವನ್ನು ಅಲಂಕಾರ ಮಾಡ್ತಾರೆ. ಪಾಂಡಿಚೇರಿಯಲ್ಲಿ ಅಧ್ಯಾತ್ಮ ಜೀವನವನ್ನು ಅಲಂಕಾರ ಮಾಡಿ ಕೊನೆಯ ದಿನಮಾನಗಳಲ್ಲಿ ಅಲ್ಲಿ ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ. ಯಾವ ಆಶ್ರಮದ ಅಂದ್ರೆ ಅರವಿಂದೋ ಆಶ್ರಮ ಅಂತೇಳಿ, ಅರವಿಂದೋ ಆಶ್ರಮ, ಅರವಿಂದೋ ಆಶ್ರಮ. ಅರವಿಂದೋ ಆಶ್ರಮವನ್ನು ಕಟ್ಟಿದವರು ಯಾರು ಅಂತಂದ್ರೆ ಇವರೇ, ಅರವಿಂದೋ ಆಶ್ರಮ. ನ್ಯೂ ಲ್ಯಾಂಪ್ ಫಾರ್ ದ ಓಲ್ಡ್ ಅನ್ನುವ ಪತ್ರಿಕೆಯಲ್ಲಿ ಕರ್ಮಯೋಗಿ ಎಂಬ ಪತ್ರಿಕೆಯನ್ನು ಹೊಡೆಸ್ತಾರೆ. ಇವರು ಕೊನೆಯ ದಿನಮಾನಗಳಲ್ಲಿ ಲಾಸ್ಟ್ ಮೊಮೆಂಟ್ ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶನ ಕೊಲ್ಲುವ ಪಿತೂರಿಯಲ್ಲಿ ತೆರೆಮರೆಸಿಕೊಂಡು ಪಾಂಡಿಚೇರಿಗೆ ಹೋಗಿ ಪಾಂಡಿಚೇರಿಯಲ್ಲಿ ಅಧ್ಯಾತ್ಮ ಜೀವನವನ್ನು ಸ್ವೀಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಅರವಿಂದ್ ಘೋಷರವರು. ಬಹಳ ಶ್ರೇಷ್ಠ ಮಟ್ಟದ ಹೋರಾಟಗಾರರು, ತೀವ್ರಗಾಮಿಗಳಲ್ಲಿ ಇವರು ಕೂಡ ಒಬ್ರು. ನಾವು ಆರಂಭದಲ್ಲಿ ತೀವ್ರಗಾಮಿಗಳಾಗಿ ಕೊನೆಯ ಮೊಮೆಂಟದಲ್ಲಿ ಅಧ್ಯಾತ್ಮ ಜೀವನವನ್ನ ಅಲಂಕಾರ ಮಾಡ್ತಾರೆ ಸ್ನೇಹಿತರೆ. ಅಧ್ಯಾತ್ಮ ಜೀವನವನ್ನು ಅಲಂಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಅರವಿಂದ ಘೋಷ್. ಅರವಿಂದ ಘೋಷರು ಕೊನೆಯ ಹಂತದಲ್ಲಿ, ಕೊನೆಯ ಮೊಮೆಂಟದಲ್ಲಿ ಅಧ್ಯಾತ್ಮ ಜೀವನವನ್ನ ಅಲಂಕಾರ ಮಾಡ್ತಾರೆ. ಇವರ ಪ್ರಸಿದ್ಧವಾದ ಪತ್ರಿಕೆ ಕರ್ಮಯೋಗಿ ಎಂಬ ಪತ್ರಿಕೆ, ಕರ್ಮಯೋಗಿ ಎಂಬ ಪತ್ರಿಕೆ, ಕರ್ಮಯೋಗಿ. ಎಸ್, ನಾವು ಮೂರನೇ ಹಂತ ಕಾಲಿಡ್ತಾ ಇದ್ದೇವೆ. ಆ ಮೂರನೇ ಹಂತ ಯಾವ್ದಂದ್ರ ಸ್ವದೇಶಿ ಚಳವಳಿ. ತೀವ್ರಗಾಮಿಗಳ ಹೋರಾಟದ ವಿಧಾನ ಹೇಗಿತ್ತು ಅನ್ನುವಂಥ ವಿಚಾರವನ್ನ ನಾವು ಅಧ್ಯಯನ ಮಾಡಿದಾಗ ಸ್ವದೇಶಿ ಚಳವಳಿ ಏನಿದು, ಸ್ವದೇಶಿ ಚಳವಳಿ ತೀವ್ರಗಾಮಿಗಳ ಪ್ರಧಾನವಾಗಿರುವಂತಹ ಹೋರಾಟದ ಹಂತಗಳು, ಹಂತಗಳು ಸ್ವದೇಶಿ ಚಳವಳಿ. ಸ್ವದೇಶಿ ಚಳವಳಿಗಿರುವಂತ ಇನ್ನೊಂದು ಹೆಸರು, ನೋಟ್ಸ್ ಮಾಡಿ, ನೋಟ್ ಮಾಡಿ. ಸ್ವದೇಶಿ ಚಳವಳಿಗಿರುವಂತ ಇನ್ನೊಂದು ಹೆಸರು ವಂಗಭಂಗ ಚಳವಳಿ ಅಂತ ಕರಿತೀವಿ. ವಂಗಭಂಗ ಮೂಮೆಂಟ್, ವಂಗಭಂಗ ಚಳವಳಿ. ಭಾರತ ದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟ ಸ್ನೇಹಿತರೆ, ದೊಡ್ಡ ಪ್ರಮಾಣದಲ್ಲಿ ನಡೆದಂತ ಒಂದು ಹೋರಾಟ ಇದು ವಂಗಭಂಗ ಚಳವಳಿ. ತೀವ್ರಗಾಮಿಗಳ ನೇತೃತ್ವದಲ್ಲಿ ನಡೆದಂತ ಒಂದು ಹೋರಾಟ ವಂಗಭಂಗ ಮೂಮೆಂಟ್, ವಂಗಭಂಗ ಚಳವಳಿ. ವಂಗಭಂಗ, ವಂಗಭಂಗ ಅಂದ್ರೂ ಒಂದೇ, ಸ್ವದೇಶಿ ಚಳವಳಿ ಅಂದ್ರೂ ಒಂದೇ. ಈ ಸ್ವದೇಶಿ ಚಳವಳಿಗೆ ಅನೇಕ ಹೆಸರುಗಳೆಂದು ಕರೀತಾರೆ. ಯಾವುದು ಇದಕ್ಕೆ ಇನ್ನೊಂದು ಹೆಸರನ್ನು ಕರೀತಾರೆ. ವಂಗಭಂಗ ಚಳವಳಿಯನ್ನ ಆತ್ಮ ಗೌರವದ ಚಳವಳಿ ಅಂತ ಕರೀತಾರೆ, ಆತ್ಮ ಗೌರವದ ಚಳವಳಿ. ನೋಡಿ, ಸ್ವದೇಶಿ ಚಳವಳಿಯನ್ನ ಸ್ವಾವಲಂಬನೆಯ ಚಳವಳಿ, ಆತ್ಮ ಸಾಕ್ಷಿಯ ಚಳವಳಿ. ಆತ್ಮ ಸಾಕ್ಷಿಯಕ್ಕಾಗಿ ನಡೆದಂತ ಒಂದು ಹೋರಾಟ, ಆತ್ಮ ಸಾಕ್ಷಿಗಾಗಿ ನಡೆದಂತ ಹೋರಾಟ ವಂಗಭಂಗ ಚಳವಳಿ. ಯಾಕೆ ಈ ವಂಗಭಂಗ ಚಳವಳಿ ನಡೀತು, ವಂಗಭಂಗ ಚಳವಳಿ ನಡೆಯಲಿಕ್ಕೆ ಕಾರಣ ಏನು, ಪ್ರಧಾನವಾಗಿರುವಂತ ಕಾರಣ ಏನು, ವಂಗಭಂಗ ಚಳವಳಿ ನಡೆಯಲಿಕ್ಕೆ ಪ್ರಧಾನವಾಗಿರುವಂತ ಕಾರಣ ಏನು ಅಂತಂದ್ರೆ ಬಂಗಾಳದ ವಿಭಜನೆ ಸ್ನೇಹಿತರೆ. ಬಂಗಾಳದ ವಿಭಜನೆ, ಏನು ಬಂಗಾಳ ವಿಭಜನೆ, ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಏನ್ ಮಾಡ್ತಾನೆ,
ಹಿಂದೂಗಳು ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಅಂತ ಹೇಳಿ 1905 ಅಕ್ಟೋಬರ್ 16 ಇದು ಮನೆ ಎಸ್ ಡಿ ಎ ಕೇಳಿದ ಪ್ರಶ್ನೆ ಇದು. ಎಸ್ ಡಿ ಎ 2019 ಎಸ್ ಡಿ ಎ ಕೇಳಿದಂತ ಪ್ರಶ್ನೆ ಏನ್ ಕೇಳಿದ್ರು ಅಂತಂದ್ರೆ ನೋಡಿ, ಬಂಗಾಳ ವಿಭಜನೆಯನ್ನ ರಾಯಲ್ ಘೋಷಣೆ ಅಂತ ಕರೀತಾರೆ, ರಾಯಲ್ ಡಿಕ್ಲೇರೇಷನ್ ಅಂತ ಕರೀತಾರೆ. ಸ್ನೇಹಿತರ ನೋಟ್ಸ್ ಮಾಡಿ, ಬಂಗಾಳ ವಿಭಜನೆಯನ್ನ ರಾಯಲ್ ಘೋಷಣೆ ಅಂದ್ರೂ ಒಂದೇ, ಬಂಗಾಳ ವಿಭಜನೆ ಅಂದ್ರೂ ಒಂದೇ. ಹಿಂದೂಗಳು ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಬೇಕು, ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಒಗ್ಗಟ್ಟನ್ನು ಒಡಿಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಭಾರತದ ಔರಂಗಜೇಬ್ ಎಂದು ಪ್ರಸಿದ್ಧಿಯಾಗಿರುವಂತ ಲಾರ್ಡ್ ಕರ್ಜನ್ ಅವರು ಏನ್ ಮಾಡ್ತಾರಂದ್ರೆ, 1905 ಅಕ್ಟೋಬರ್ 16 ಬಂಗಾಳ ವಿಭಜನೆ ಮಾಡ್ತಾರೆ. 1905 ಅಕ್ಟೋಬರ್ 16 ವೈಸರಾಯ ಲಾರ್ಡ್ ಕರ್ಜನ್ ಅವರ ನೇತೃತ್ವದಲ್ಲಿ ಬಂಗಾಳ ವಿಭಜನೆ ಆಗ್ತದೆ. ರಾಷ್ಟ್ರೀಯ ಚಳವಳಿಯ ಆಸಕ್ತಿಗೊಳಿಸುವಂತ ಉದ್ದೇಶಕ್ಕಾಗಿ ಚಳವಳಿಯನ್ನ ಕಲ್ಕತ್ತಾದಿಂದ ಆರಂಭ ಆಗ್ತಾ ಇತ್ತು. ಸ್ನೇಹಿತರೆ, ಭಾರತ ದೇಶದಲ್ಲಿ ರಾಷ್ಟ್ರೀಯ ಹೋರಾಟ, ದೇಶದ ಮಟ್ಟದ ಹೋರಾಟ ಆರಂಭ ಆಗ್ತಾ ಇದ್ದು ಕಲ್ಕತ್ತಾದಿಂದ. ಆ ಕಲ್ಕತ್ತಾದಲ್ಲಿ ಹೇಗಾದರೂ ಮಾಡಿ ಅದನ್ನ ಬಗ್ಗೆ ಬಿಡಬೇಕು, ಕಲ್ಕತ್ತಾದಲ್ಲಿ ಡಿವೈಡ್ ಮಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ನೀಚ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರೆ, ಭಾರತ ದೇಶದಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾನೆ. ಬಂಗಾಳ ಇವತ್ತೇನು ಬಂಗಾಳ, ಪಶ್ಚಿಮ ಬಂಗಾಳ ಅಂತ ಕರಿತೀವಲ್ಲ, ಇದು ಪಶ್ಚಿಮ ಬಂಗಾಳ. ಬಾಂಗ್ಲಾದೇಶ ಅಂತ ಏನ್ ಕರಿತೀವಲ್ಲ, ಅದನ್ನು ಪೂರ್ವ ಬಂಗಾಳ. ಹಿಂದೂ ಮುಸಲ್ಮಾನರ ಮಧ್ಯೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪಶ್ಚಿಮ ಬಂಗಾಳ ಹಿಂದೂಗಳಿಗೆ, ಪೂರ್ವ ಬಂಗಾಳ ಮುಸಲ್ಮಾನರಿಗೆ ಅಂತ. ಪಶ್ಚಿಮ ಬಂಗಾಳ ಹಿಂದೂಗಳಿಗೆ, ಪೂರ್ವ ಬಂಗಾಳ ಮುಸಲ್ಮಾನರಿಗೆ ವಿವರಣೆ. ಬಂಗಾಳ ಪ್ರದೇಶ ಅತಿ ಹಿಂದೂ ಹಿಂದೆ ಉಳಿದಿದ್ದ ಅಥವಾ ಕರ್ಜನ್ ಅದನ್ನು ಹೆಂಗಾರು ಮಾಡಿ ಬಗ್ ಬಡಿಬೇಕು ಅಂತೇಳಿ ಪೂರ್ವ ಬಂಗಾಳದ ರಾಜಧಾನಿ ಢಾಕಾ, ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳವನ್ನು ಇಬ್ಬಾಗ ಮಾಡಿ ಹಿಂದೂ ಮುಸಲ್ಮಾನರ ಮಧ್ಯೆ ಇರುವಂತ ಒಂದು ಒಗ್ಗಟ್ಟನ್ನ, ಹಿಂದೂ ಮುಸಲ್ಮಾನರ ಮಧ್ಯೆ ಇರುವಂತ ಒಂದು ದೊಡ್ಡ ಮಟ್ಟದ ಒಗ್ಗಟ್ಟನ್ನು ಹೊಡೆದು ಹಾಕ್ಬೇಕು ಅನ್ನುವಂತ ಉದ್ದೇಶವನ್ನ ಲಾರ್ಡ್ ಕರ್ಜನ್ ಹೊಂದಿದ್ದ. ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ. ರಾಷ್ಟ್ರೀಯ ಚಳವಳಿಯನ್ನು ಹತ್ತಿಕ್ಸ್ಬೇಕು. ಯಾವ ಕಲ್ಕತ್ತಾದಿಂದ ನಡೆಯುವಂತ ಹೋರಾಟ ಇತ್ತಲ್ಲ, ಆ ಕಲ್ಕತ್ತಾದಿಂದ ನಡೆಯುವಂತ ಹೋರಾಟವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಹಿಂದೂ ಮುಸಲ್ಮಾನರ ಐಕ್ಯತೆಯನ್ನ ಒಡಿಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಬಂಗಾಳವನ್ನ ವಿಭಜನೆ ಮಾಡ್ತಾನೆ. ಸ್ನೇಹಿತರೆ, ಈ ಬಂಗಾಳವನ್ನ ರಾಯಲ್ ಘೋಷಣೆ ಅಂತ ಕರೀತಾರೆ. ರಾಯಲ್ ಡಿಕ್ಲೇರೇಷನ್ ಅಂದ್ರೂ ಒಂದೇ, ರಾಯಲ್ ಘೋಷಣೆ ಅಂದ್ರೂ ಒಂದೇ, ಬಂಗಾಳ ವಿಭಜನೆ ಅಂದ್ರೂ ಒಂದೇ. ಇದು ಭಾರತ ದೇಶದಲ್ಲಿ ನೋವಿನ ಸಂಗತಿ. ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರಿದ್ರು. ಪೂರ್ವ ಬಂಗಾಳ ಅಂದ್ರೆ ಇವತ್ತು ಏನು ಬಾಂಗ್ಲಾದೇಶ ಅಂತ ಕರಿತೀವಲ್ಲ, 31 ಮಿಲಿಯನ್ ಜನಸಂಖ್ಯೆಯಲ್ಲಿ 18 ಮಿಲಿಯನ್ ಮುಸ್ಲಿಮರಿಂದ ಕೂಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರು, 57 ಮಿಲಿಯನ್ನದಲ್ಲಿ 42 ಮಿಲಿಯನ್ ಹಿಂದೂಗಳಿದ್ರು. ನೋಡಿ, ಪೂರ್ವ ಬಂಗಾಳ ಅಂದ್ರೆ ನಾ ಏನು ಇವತ್ತು ಬಾಂಗ್ಲಾದೇಶ ಅಂತ ಆಗಲೇ ಹೇಳಿದ್ನಲ್ಲ, ಆ ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತ ಮುಸಲ್ಮಾನರಿದ್ರು. 31 ಮಿಲಿಯನ್ ಜನಸಂಖ್ಯೆ ಇತ್ತು ಬಾಂಗ್ಲಾದೇಶದಲ್ಲಿ, ಆದ್ರೆ 18 ಮಿಲಿಯನ್ ಜನಸಂಖ್ಯೆ ಮುಸಲ್ಮಾನರಿದ್ರು, ಇಸ್ಲಾಂ ಧರ್ಮದವರು. ಇನ್ನ ಪಶ್ಚಿಮ ಬಂಗಾಳ, ಇವತ್ತು ನಾವು ಏನು ಪಶ್ಚಿಮ ಬಂಗಾಳ ಅಂತ ಕರಿತೀವಲ್ಲ, 54 ಮಿಲಿಯನ್ ಜನಸಂಖ್ಯೆ, ಅದರ 42 ಮಿಲಿಯನ್ ಜನಸಂಖ್ಯೆ ಹಿಂದೂಗಳಿದ್ರು. ಹೇಗಾದ್ರೂ ಮಾಡಿ ಹಿಂದೂಗಳು ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆಯನ್ನು ಬಿತ್ತನೆ ಮಾಡಬೇಕು. ವಂಗದೇಶ ಅಂತ ಕರಿತರು. ಪಶ್ಚಿಮ ಬಂಗಾಳಕ್ಕೆ ಇರುವಂತ ಇನ್ನೊಂದು ಹೆಸರು ವಂಗದೇಶ. ವಂಗದೇಶ ಅಂತವ ಬಂಗಾಳ ಪ್ರಾಂತ್ಯ. ಬಂಗಾಳ ಅವ ಏನ್ ಹೇಳ್ತಾನೆ ಲಾರ್ಡ್ ಕರ್ಜನ್ ಏನ್ ಹೇಳ್ತಾನೆ ಅಂದ್ರೆ, ಬಂಗಾಳ ಪ್ರಾಂತ್ಯ ದೊಡ್ಡ ಪ್ರಮಾಣದ ಪ್ರಾಂತ್ಯ, ಅದನ್ನು ಆಡಳಿತ ಮಾಡಕ್ ಆಗ್ತಾ ಇಲ್ಲ ನನಗೆ, ಹೇಗಾದ್ರೂ ಮಾಡಿ ಅದನ್ನ ಒಡೆದು ನಾನು ಉತ್ತಮವಾದ ಆಡಳಿತ ಮಾಡಬೇಕು ಅನ್ನುವಂತ ಉದ್ದೇಶ ಹೊಂದಿದ್ದೀನಿ ಅಂತ ಹೇಳ್ತಾನ ಅವ ಜನರಿಗೆ. ಅವ್ನ್ ಹೋಗಿ ಕೇಳ್ತಾರೆ, ಯಾಕಪ್ಪ ಬಂಗಾಳ ಯಾಕೆ ವಿಭಜನೆ ಮಾಡಿದಂದಾಗ ಅವ ಏನ್ ಹೇಳ್ತಾನೆ, ಏ ಇಲ್ರಿ ದ್ವಾಡದದು ದೊಡ್ಡ ಪ್ರಮಾಣದ ಬಂಗಾಳ ಇದೆ, ಅದನ್ನ ಒಡೆದನ್ನ ಆಡಳಿತ ಮಾಡ್ಬೇಕಲ್ಲ, ಆಡಳಿತ ಮಾಡುವ ಉದ್ದೇಶಕ್ಕಾಗಿ ನಾನು ಆ ಪ್ರದೇಶ ಚಿಕ್ಕ ಚಿಕ್ಕ ಪ್ರದೇಶಗಳನ್ನಾಗಿ ಒಡೆದು ಆಡಳಿತ ಮಾಡ್ತೀನಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾನೆ. ಸ್ನೇಹಿತರೆ, ಇದಕ್ಕೆ ಒಂದು ನೋವಿನ ಸಂಗತಿ ಏನಂದ್ರೆ, ಬಂಗಾಳ ವಿಭಜನೆ ಮಾಡಬೇಕು ಅಂತೇಳಿ ಈ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಆಗ ಕಾನ ಇದಕ್ಕೆ ಒತ್ತಾಯಿಸ್ತಾನೆ, ಇದೇ ನೋವಿನ ಸಂಗತಿ. ಇದು ಕ್ವಶನ್ ಆಗಿದೆ ಸ್ನೇಹಿತರೆ, ಐಎಎಸ್ ಬಂದಂತ ಪ್ರಶ್ನೆ. ಬಂಗಾಳ ವಿಭಜನೆಯನ್ನ ಬೆಂಬಲಿಸಿದ ವ್ಯಕ್ತಿ ಯಾರು ಅಂತಂದ್ರೆ ಆಗ ಕಾನ್. ಬಂಗಾಳ ವಿಭಜನೆಯನ್ನ ಆದರೆ ವಿರೋಧ ಮಾಡಿ ದೊಡ್ಡ ಮಟ್ಟದ ರವೀಂದ್ರನಾಥ್ ಟಾಗೂರ್ ಅವರಾಗಿರಬಹುದು, ಗೋಪಾಲಕೃಷ್ಣ ಗೋಖಲೆ ಅವರಾಗಿರಬಹುದು, ಬಾಲಗಂಗಾಧರ ತಿಲಕರಾಗಿರಬಹುದು, ಇವತ್ತೇನು ರಾಷ್ಟ್ರ ಮಟ್ಟದ ಹೋರಾಟಗಾರ ಅಂತ ನಾವೇನು ಕರಿತೀವಲ್ಲ, ಅವರು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ. ಬಂಗಾಳ ವಿಭಜನೆಯ ಪರಿಣಾಮಗಳು
ಏನು ಪರಿಣಾಮ ಆಗ್ತದೆ? ಬಂಗಾಳ ವಿಭಜನೆ ವಿರೋಧ ಮಾಡಿ ಹಿಂದೂ ಮುಸಲ್ಮಾನರು ಒಂದಾಗ್ತಾರ ಸ್ನೇಹಿತರೆ, ಹಿಂದೂ ಮುಸಲ್ಮಾನರು ಒಂದಾಗಿ ಸೆಪ್ಟೆಂಬರ್ 5, 1905 ಅಕ್ಟೋಬರ್ 16 ಭಾರತ ದೇಶದಲ್ಲಿ ಹರತಾಳ ದಿನವನ್ನಾಗಿ, ರಾಷ್ಟ್ರೀಯ ಹರತಾಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಹರತಾಳ ದಿನ ಅಷ್ಟೇ ಅಲ್ಲದೆ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾರೆ. ಕ್ವಶನ್ ಕೇಳ್ತಾನೆ, ವಂಗಭಂಗ ಚಳವಳಿ, ವಂಗಭಂಗ ಚಳವಳಿ ಅಂದ್ರೂ ಒಂದೇ, ಸ್ವದೇಶಿ ಚಳವಳಿ ಅಂದ್ರೂ ಒಂದೇ, ಆ ವಂಗಭಂಗ ಚಳವಳಿ ಸ್ವದೇಶಿ ಚಳವಳಿ ಯಾವ ಮೂಲಕ ಹೋರಾಟ ಆರಂಭ ಆಗ್ತದೆ ಅಂದ್ರ, ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾರೆ, ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೋಳಿ ಹಬ್ಬವನ್ನ, ರಕ್ಷಾಬಂಧನವನ್ನ, ರಾಖಿಯನ್ನು ಕಟ್ಟುವುದರ ಮೂಲಕ ಹಿಂದೂ ಮುಸಲ್ಮಾನರು ಒಂದಾಗಿ ಬಂಗಾಳವನ್ನ ವಿರೋಧಿಸಿ ರಕ್ಷಾಬಂಧನ ಹಬ್ಬವನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲ ಬಾರಿಗೆ ಆರಂಭ ಮಾಡ್ತಾರೆ ಸ್ನೇಹಿತರೆ. ಕಲ್ಕತ್ತಾದಲ್ಲಿ ಹರತಾಳ ದಿನವನ್ನಾಗಿ ಆಚರಣೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಪುನೀತವಾದ ವಂಗದ ನೆಲ, ವಂಗದ ಜಲ ಅಂದ್ರೆ ನಮ್ಮ ವಂಗ ನಾಡನ್ನ ಬೇರೆ ಮಾಡ್ತಾ ಇದ್ದಾರೆ, ಬಂಗಾಳವನ್ನು ಇಬ್ಬಾಗ ಮಾಡ್ತಾ ಇದ್ದಾರೆ, ನಮ್ಮ ಭಾರತವನ್ನು ಹೊಡಿತಾ ಇದ್ದಾರೆ. ಒಡೆದು ಆಳುವಂತ ತಂತ್ರ ಬ್ರಿಟಿಷರ ತಂತ್ರವಾಗಿದೆ, ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡೋಣ ಅಂತೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು ಡಿಸೈಡ್ ಮಾಡ್ತಾರೆ. 1905 ಬನಾರಸ್ ಕಾಂಗ್ರೆಸ್ ಅಧಿವೇಶನ, 1905 ಬನಾರಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರುವಂತರ ಗೋಪಾಲಕೃಷ್ಣ ಗೋಖಲೆ ಅವ್ರು ಹೇಳ್ತಾರೆ, ಇಲ್ಲ ನಾವು ರಾಷ್ಟ್ರ ಮಟ್ಟದಲ್ಲಿ ಮಹಾರಾಷ್ಟ್ರದ ವಜ್ರ ಅಂತ ಕರೀತಾರೆ ಅವರನ್ನ, ಮಹಾರಾಷ್ಟ್ರದ ವಜ್ರ ಎಂದು ಖ್ಯಾತಿಯಾಗಿರುವಂತ ಗೋಪಾಲಕೃಷ್ಣ ಗೋಖಲೆ ಅವ್ರು ಹೇಳ್ತಾರೆ, ಇಲ್ಲ ಬಂಗಾಳ ವಿಭಜನೆ ವಿರೋಧ ಮಾಡಿದಂತ ಲಾರ್ಡ್ ಕರ್ಜನ್ ವಿರುದ್ಧ ಹೋರಾಟ ಮಾಡೋಣ, ರಾಷ್ಟ್ರೀಯ ಹರತಾಳ ದಿನವನ್ನಾಗಿ ಆಚರಣೆ ಮಾಡೋಣ, ರಕ್ಷಾಬಂಧನ ದಿನವನ್ನಾಗಿ ಆಚರಣೆ ಮಾಡೋಣ. ಯಾವ ಆ ಲಾರ್ಡ್ ಕರ್ಜನ್ ಅನ್ನುವಂತ ದೇಶದ್ರೋಹಿ ಹಿಂದೂ ಮುಸಲ್ಮಾನರ ಮಧ್ಯೆ ಕೋಮುಗಲಭೆ ಬಿತ್ತನೆ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ದಾನಲ್ಲ, ಅವನ ವಿರೋಧ ಮಾಡಿ ನಾವು ಹೋರಾಟ ಮಾಡೋಣ ಅಂತೇಳಿ 1905 ಅಕ್ಟೋಬರ್ 16 ವಂಗಭಂಗ ಚಳವಳಿಯನ್ನ ಆರಂಭ ಮಾಡಲಾಗ್ತದೆ ಸ್ನೇಹಿತರೆ. ರಾನಡೆ ಗೋಪಾಲಕೃಷ್ಣ ಗೋಖಲೆ ಅವರು ವಂಗಭಂಗ ಚಳವಳಿ ರಚನೆ ಹಾಡುತ್ತಾ ಪರಸ್ಪರ ಕೈಗಳಿಗೆ ರಾಖಿಯನ್ನು ಕಟ್ಟುತ್ತಾ ಆ ಒಂದು ವಂಗಭಂಗ ಚಳವಳಿ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ನಡೀತದೆ. ಹಿಂದೂ ಮುಸ್ಲಿಮರ ಏಕತೆಗಾಗಿ, ಸ್ವತಂತ್ರಕ್ಕಾಗಿ ಜನರಲ್ಲಿ ಒಗ್ಗಟ್ಟು ಮೂಡಿಸುವ ಸಲುವಾಗಿ ನಾ ಮೊನ್ನೆ ಹೇಳಿದ್ದೆ ನಿಮಗೆ, 1893 ಗಜಾನನ ಉತ್ಸವನ ಆರಂಭ ಆಗ್ತದೆ. ಗಣಪತಿ ಜಯಂತಿ ಅಂತ ಏನ್ ಕರಿತೀವಲ್ಲ ಗಜಾನನ ಉತ್ಸವನ್ನ, 1895 ಶಿವಾಜಿ ಜಯಂತಿಗಳನ್ನ ಆಚರಣೆ ಮಾಡಲಾಗ್ತದೆ. ಇದೇ ಸಮಯದಲ್ಲಿ ಕೆ ಮಿತ್ರ ಅವರು ತಮ್ಮ ಸಂಜೀವನಿ ಪತ್ರ, ಇದು ಕ್ವಶನ್ ಆಗಿದೆ ನೋಡಿ, ಬಂಗಾಳ ವಿಭಜನೆ ಮಾಡಿ ತಿಲಕರು ಮಹಾರಾಷ್ಟ್ರದಲ್ಲಿ ವಂಗಭಂಗ ಚಳವಳಿ, ನಾಗಲೇ ಹೇಳಿದ್ದೆ ನಿಮಗೆ ವಂಗಭಂಗ ಚಳವಳಿ, ವಂಗಭಂಗ ಚಳವಳಿ ವಿಭಜನೆ ಮಾಡಿ ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರದಲ್ಲಿ ವಂಗಭಂಗ ಚಳವಳಿಯನ್ನ ಆರಂಭ ಮಾಡಿರ್ತಾರೆ. ಕೆ ಮಿತ್ರ ಅವರು ಸಂಜೀವನಿ ಪತ್ರಿಕೆ ಅನ್ನುವಂತ ಪತ್ರಿಕೆ ಹೊಡಿಸ್ತಾರೆ. ಮೊದಲಿಗೆ ಬಹಿಷ್ಕಾರ ಎಂಬ ಪದವನ್ನ ಬಂಗಾಳ ವಿಭಜನೆಯನ್ನು ವಿರೋಧ ಮಾಡಿ ಜಾರಿಗೆ ತಂದವರು ಕೆ ಮಿತ್ರ ಅವರ ಸ್ನೇಹಿತರೆ, ಕೆ ಮಿತ್ರ ಅವರು. ಅರವಿಂದ ಘೋಷರು ಇದೇ ಸಮಯದಲ್ಲಿ, ಅರವಿಂದ ಘೋಷರು ಮೊದಲ ಬಾರಿಗೆ ಮಂದಗಾಮಿಗಳು ಅವರ ವಿರುದ್ಧ ತತ್ವಗಳನ್ನ ನ್ಯೂ ಲ್ಯಾಂಪ್ ಫಾರ್ ದ ವರ್ಲ್ಡ್ ಅನ್ನುವಂತ ಪತ್ರಿಕೆಯ ಮೂಲಕ ಈ ಮಂದಗಾಮಿಗಳ ನೀತಿಯನ್ನು ವಿರೋಧ ಮಾಡ್ತಾರೆ. ಮಂದಗಾಮಿಗಳಾಗಿರುವಂತ ವಿಶೇಷವಾಗಿ ದಾದಾಬಾಯಿ ನೌರೋಜಿಯವರು, ಸುರೇಂದ್ರನಾಥ್ ಬ್ಯಾನರ್ಜಿಯವರು ಇದನ್ನು ವಿರೋಧ ಮಾಡಂಗಿಲ್ಲ, ಬಟ್ ಗೋಪಾಲಕೃಷ್ಣ ಗೋಖಲೆ ಅವರು ವಿರೋಧ ಮಾಡ್ತಾರೆ. ಅದಕ್ಕೆ ಮಂದಗಾಮಿಗಳು ಮೊದಲೇ ನೀವು ಹೋರಾಟ ಮಾಡಿದ್ರಿ, ಇವತ್ತು ಈ ಗತಿ ನಮ್ಮ ದೇಶಕ್ಕೆ ಬರ್ತಾ ಇರಲಿಲ್ಲ ಅಂತೇಳಿ ಸ್ವತಃ ಅರವಿಂದ ಘೋಷ್ ಅವರು ನ್ಯೂ ಲ್ಯಾಂಪ್ ಫಾರ್ ದ ವರ್ಲ್ಡ್ ಅನ್ನುವಂತ ಪತ್ರಿಕೆಯ ಮೂಲಕ ಈ ಒಂದು ಹೋರಾಟವನ್ನ ಆರಂಭ ಮಾಡ್ತಾರೆ. ದೇಶದ ತುಂಬೆಲ್ಲ ಸ್ವದೇಶಿ ಚಳವಳಿ ಆರಂಭವಾಗ್ತದೆ, ಆರಂಭ ಆಗ್ಲಕ್ಕ ಸಾಧ್ಯ ಇದೆ. ಕೇಳಿ ಕ್ವಶನ್, ಕೇಳಿ ಪಾಠ, ಕೇಳಿ ಕ್ವಶನ್, ಆಮೇಲೆ ಕೇಳುವಂತ್ರಿ. ಬಂಗಾಳ ವಿಭಜನೆ ಬಗ್ಗೆ ಹೇಳಿದೆ 1905 ಅಕ್ಟೋಬರ್ 16. ಚೆನ್ನಾಗಿ ಕೇಳಿಬಿಡಿ, ಇದೊಂದು ಸರಿ ಫೈನಲ್, ಇದು ಮತ್ತೆ ಓದ್ಬೇಡಿ, ಇದು ಇಷ್ಟು ಸಾಕು, ಇಷ್ಟು ಕಲ್ತ್ರ ಸಾಕು. KS ಬರ್ರಿ ನೀವು, IAS ಬರ್ರಿ, PSI ಬರ್ರಿ, ಸಾಕು, ಇಷ್ಟು ಕಲ್ತ್ರ ಸಾಕು, ಪರ್ಫೆಕ್ಟ್ ಇದೆ. ಸ್ಲೋ ಹೇಳ್ತೇನೆ, ಕೇಳಿ ಪಾಠ ಕೇಳಿ. ಇಷ್ಟು ಕಲ್ತ್ರ ಸಾಕು ಎಲ್ಲಾ ಪಾಯಿಂಟ್ಗಳನ್ನ. PC ಅಂತ ನೋಡಿ ವಿನೋದ್ ಬಿಜಾಪುರ, ಏನೇನು ಕೇಳೋ, ನಿಮ್ ಪಾಠ ಕೇಳೋ, PC ದೊಡ್ಡ ಎಕ್ಸಾಮ್ ಅದ, ಕೇಳಪ್ಪ. ಎಲ್ಲಾ ಕೇಳ್ತಾನೆ, FDA, SDA, KS ಬರ್ತಾವ ಅಂದ್ರೆ FDA ಅಂತ ದೊಡ್ಡಗದ, KS IAS ಲೆವೆಲ್ ಹೇಳಾಕತ್ತೀನಿ, FDA ಕೇಳ್ತಾನೆ ಇಲ್ಲ ಅಂತ ಕೇಳ್ತಾವ. ಎಂತ ಕರ್ಮ ಇರ್ಬೇಕು ನಮ್ಗೆ. KS IAS ಬರ್ತಾವತ್ ನಾ ಅಂತೀನಿ, PC ಬರ್ತಾವೇನ್ರಿ,
ಎಫ್ ಡಿ ಎ ಬರ್ತವೇನ್ರಿ, ಎಸ್ ಡಿ ಎ ಬರ್ತವೇನ್ರಿ, ಎಂತ ಕ್ರಮ ಇರ್ಬೇಕು ನಂದು. ಪಾಠ ಕೇಳಿರಪ್ಪ ಪ್ಲೀಸ್. ಹಾ ಎಸ್ ನೋಡಿ, ಎಷ್ಟು ಜನ ನನಗೆ ನೋಡು ಒಮ್ಮೆ. ಓಕೆ ಓಕೆ. ಸ್ವದೇಶಿ ಚಳವಳಿ ಆಗ್ಲೇ ಹೇಳಿದೆ ನಿಮ್ಗೆ, ಸ್ವದೇಶಿ ಚಳವಳಿ, ಸ್ವಾವಲಂಬನೆ ಚಳವಳಿ, ಆತ್ಮ ಚಳವಳಿ, ಆತ್ಮ ಚಳವಳಿ 1906. ಎಸ್ ವೈಸರಾಯ ಲಾರ್ಡ್ ಎರಡನೇ ಮಿಂಟೋ ಅನ್ನುವಂತ ವ್ಯಕ್ತಿ, ಲಾರ್ಡ್ ಎರಡನೇ ಮಿಂಟೋ ಉದ್ದೇಶ ನಾಗಲೇ ಹೇಳಿದೆ ನಿಮಗೆ. ಉದ್ದೇಶ ಏನು ಅಂತಂದ್ರೆ, ಬಂಗಾಳ ವಿಭಜನೆ ವಿರೋಧ ಮಾಡಿ ನಡೆದಂತ ಹೋರಾಟ, ಭಾರತೀಯ ವಸ್ತುಗಳನ್ನು ಬಳಸಿಕೊಳ್ಳುವುದು, ಬ್ರಿಟಿಷ್ ವಸ್ತುಗಳನ್ನ ವಿರೋಧಿಸುವುದು. ವಂಗಭಂಗ ಚಳವಳಿಯ ಹೋರಾಟ ಹೆಂಗ್ ನಡೆದಿತ್ತು, ವಂಗಭಂಗ ಚಳವಳಿ ಯಾವ ತರ ಮೂವ್ ಆಗ್ತಾ ಇತ್ತು, ವಂಗಭಂಗ ಚಳವಳಿ ಭಾರತ ದೇಶದಲ್ಲಿ ಯಾವ ತರ ನಡೀತು ಅಂದ್ರೆ, ಸ್ವದೇಶಿ ಭಾರತೀಯ ವಸ್ತುಗಳನ್ನ, ಭಾರತೀಯ ವಸ್ತುಗಳನ್ನ ಬಳಸುವುದು, ವಿದೇಶಿ ವಸ್ತುಗಳನ್ನ, ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕರಿಸುವುದು. ಭಾರತೀಯ ವಸ್ತುಗಳನ್ನ ಬಳಕೆ ಮಾಡೋದು, ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸುವುದು. ವಿವರಣೆ, ಸ್ವದೇಶಿ ಎಂಬ ಕರೆಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡಿದವರು, ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. 1905 ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಪದವನ್ನ ಮೊದಲ ಬಾರಿಗೆ ಬಳಸಿದವರು ಯಾರಂದ್ರೆ, ಗೋಪಾಲ್ ಕೃಷ್ಣ ಗೋಖಲೆ ಸ್ನೇಹಿತರೆ, ಸ್ವದೇಶಿ ಎಂಬ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿದವರು, ಸ್ವದೇಶಿ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು, ಅದು ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1905 ಗೋಪಾಲ್ ಕೃಷ್ಣ ಗೋಖಲೆ, ಗೋಪಾಲ ಕೃಷ್ಣ ಗೋಖಲೆ. ಲಾಲ್ ಬಾಲ್ ಪಾಲ್ ಅರವಿಂದ್ ಘೋಷ ನಾಯಕತ್ವದಲ್ಲಿ ವಿದ್ಯಾರ್ಥಿಗಳು, ಕಾರ್ಮಿಕರು, ವಕೀಲರು ಬೀದಿಗಿಳಿತಾರೆ ಸ್ನೇಹಿತರೆ, ವಿದೇಶಿ ವಸ್ತುಗಳನ್ನ ಕಂಡಲ್ಲಿ ಸುಟ್ಟಾಕ್ತಾರೆ. ಲಾಲ ಲಜಪತ್ ರಾಯರು ಪಾಲ್ಗೊಳ್ತಾರೆ, ಬಾಲಗಂಗಾಧರ ತಿಲಕರು ಪಾಲ್ಗೊಳ್ತಾರೆ, ಬಿಪಿನ್ ಚಂದ್ರ ಪಾಲ್ ಅವರು ಪಾಲ್ಗೊಳ್ತಾರೆ, ಅರವಿಂದ್ ಘೋಷರು ಪಾಲ್ಗೊಳ್ತಾರೆ, ಎಲ್ಲ ನಾಯಕರು ಪಾಲ್ಗೊಂಡು, ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ, ಕಾರ್ಮಿಕರು ಪಾಲ್ಗೊಳ್ತಾರೆ, ವಕೀಲರು ಪಾಲ್ಗೊಳ್ತಾರೆ, ಬೀದಿಗಿಳಿದು ವಿದೇಶಿ ವಸ್ತುಗಳನ್ನು ಸುಟ್ಟು ಹಾಕ್ತಾರೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ನಿರಾಕರಿಸಿದರೆ ಚಮ್ಮಾರರು, ವಿದ್ಯಾರ್ಥಿಗಳು ಶಾಲೆಗೆ ಹೋಗಂಗಿಲ್ಲ, ನಿರಾಕರಿಸ್ತಾರೆ, ಶಾಲೆಗೆ ಹೋಗಂಗಿಲ್ಲ ನಾವು ಅಂತೇಳಿ, ಚಮ್ಮಾರರು ಬಿಳಿಯ ಬೂಟಗಳನ್ನು ಪಾಲಿಸಿ ಮಾಡುವುದಿಲ್ಲ ಅಂತ ವಿರೋಧ ಮಾಡ್ತಾರೆ. ಭಟ್ರು ಅಡಿಗೆಗೆ ವಿದೇಶಿ ವಸ್ತುಗಳನ್ನು ಬಳಸುದಿಲ್ಲ ಅಂತ ವಿರೋಧ ಮಾಡ್ತಾರೆ. ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ವಿದೇಶಿ ವಸ್ತು ಅಂಗಡಿಯ ಮುಂದೆ ದೇಶೀಯ ವಸ್ತುಗಳನ್ನ ಬಳಸ್ತಾರೆ. ವಿದೇಶಿ ವಸ್ತುಗಳನ್ನು ಕೊಳ್ಳದಂತೆ ಪಿಕೆಟಿಂಗ್ ಸ್ತ್ರೀಯರ ಕೈಗೊಂಡ ಚಳವಳಿ ರಾಷ್ಟ್ರ ತುಂಬೆಲ್ಲ ಹರಡಿತು ಅಂತ ನೋಡಿ ಸ್ನೇಹಿತರೆ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಈ ಸ್ವದೇಶಿ ಚಳವಳಿ ನಡೆದಂತ ಹೋರಾಟ ಹೆಂಗಿತ್ತು ನೋಡಿ. ವಿದ್ಯಾರ್ಥಿಗಳು ಪಾಲ್ಗೊಂಡ್ರು, ಕಾರ್ಮಿಕರು ಪಾಲ್ಗೊಂಡ್ರು, ವಕೀಲರು ಪಾಲ್ಗೊಂಡ್ರು. ವಿದ್ಯಾರ್ಥಿಗಳು ನಾವು ಶಾಲೆಗೆ ಹೋಗಂಗಿಲ್ಲ ಅಂತ ಅವ್ರು ಅಂದ್ರು, ನಾವು ಶಾಲೆಗೆ ಹೋಗಂಗಿಲ್ಲ, ಇನ್ಮ್ಯಾಗ ಶಾಲೆಗೆ ಹೋಗಂಗಿಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳಿ. ಚಮ್ಮಾರ ನಾವು ಬಿಳಿಯರ ಬೂಟಗಳನ್ನ ಪಾಲಿಸಿ ಮಾಡಂಗಿಲ್ಲ ಅಂತ ಹೇಳಿದ್ರು. ಪಿಕೆಟಿಂಗ್ ಅಂದ್ರೆ ಏನು, ನಿರಾಕರಿಸೋದು. ಪಿಕೆಟಿಂಗ್ ಅನ್ನು ನಿರಾಕರಿಸೋದು, ಹೋಗಿ ಮಹಿಳೆಯರು ಹೋಗಿ ಮಹಿಳಾ ಬಳಗ ಹೋಗಿ ವಿದೇಶಿ ಅಂಗಡಿಗಳ ಮುಂದೆ ನಿಂತು ಅವರು ಕೂಡ ಹೋರಾಟ ಮಾಡಿದರು. ಪಿಕೆಟಿಂಗ್ ಸ್ತ್ರೀಯರು ಕೈಗೊಂಡಂತ ದೊಡ್ಡ ಮಟ್ಟದ ಹೋರಾಟ ಇದು. ಪಿಕೆಟಿಂಗ್ ಬಹಿಷ್ಕಾರದ ವಿದೇಶಿ ವಸ್ತುಗಳಲ್ಲಿ ಮುಖ್ಯವಾದವುಗಳೆಂದರೆ, ಮ್ಯಾಂಚೆಸ್ಟರ್ನಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಬಟ್ಟೆಗಳು. ಮ್ಯಾಂಚೆಸ್ಟರ್, ಇವತ್ತು ಏನ್ ನಾವು ಮ್ಯಾಂಚೆಸ್ಟರ್ ಅಂತ ವಿದೇಶಿ ವಸ್ತುಗಳು ಅಂತ ಕರಿತೀವಲ್ಲ, ಆ ಮ್ಯಾಂಚೆಸ್ಟರ್ನಿಂದ, ಮ್ಯಾಂಚೆಸ್ಟರ್ ಅಂದ್ರೆ ಇಂಗ್ಲೆಂಡ್ ದೇಶದ ಪ್ರಸಿದ್ಧವಾದ ಹತ್ತಿ ಬಟ್ಟೆಯ ಸ್ಥಳ ಅದು, ಹತ್ತಿಗೆ ಫೇಮಸ್. ಇವತ್ತು ನಾವು ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಅಂತ ಕರಿತೀವಿ, ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ, ಉತ್ತರ ಭಾರತ ಮ್ಯಾಂಚೆಸ್ಟರ್ ಕಾನ್ಪುರ್, ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಕೊಯಮತ್ತೂರ್, ಪಶ್ಚಿಮ ಭಾರತ ಮ್ಯಾಂಚೆಸ್ಟರ್ ಅಹಮದಾಬಾದ್, ಪೂರ್ವ ಭಾರತ ಮ್ಯಾಂಚೆಸ್ಟರ್ ಕಲ್ಕತ್ತಾ, ಬಾಂಗ್ಲಾದ ಮ್ಯಾಂಚೆಸ್ಟರ್ ಢಾಕಾ, ಪಾಕಿಸ್ತಾನದ ಮ್ಯಾಂಚೆಸ್ಟರ್ ಕರಾಚಿ, ಚೀನಾದ ಮ್ಯಾಂಚೆಸ್ಟರ್ ಶಾಂಘೈ, ಜಪಾನಿನ ಮ್ಯಾಂಚೆಸ್ಟರ್ ಟೋಕಿಯೋ. ನೋಡಿ, ಆ ಮ್ಯಾಂಚೆಸ್ಟರ್ನಿಂದ ತರಿಸಿಕೊಳ್ಳುವಂತ ವಸ್ತುಗಳನ್ನು ವಿರೋಧ ಮಾಡ್ತಾರೆ. ಪ್ರಸಿದ್ಧವಾದ ಬಂಗಾಳ ಸ್ವದೇಶಿ ಕೆಮಿಕಲ್ ಸ್ಟೋರ್ ಆಚಾರ್ಯ ಪಿ ಸಿ ರಾಯ್ ಬ್ರಿಟಿಷ್ ವಸ್ತುಗಳ ವಿರುದ್ಧ ಹೋರಾಟ ಆರಂಭ ಮಾಡ್ತಾರೆ. ಕ್ವಶನ್ ಆಗಿದೆ ಅದು. ಪಿ ಸಿ ರಾಯ್ ಬ್ರಿಟಿಷ್ ವಸ್ತುಗಳ ವಿರುದ್ಧ ಬಂಗಾಳದಲ್ಲಿ ಹೋರಾಟ ಮಾಡಿದಂತ ಸ್ವದೇಶಿ ಕೆಮಿಕಲ್ ಸ್ಟೋರ್ ಅನ್ನುವಂತ ಒಂದು ಅಂಗಡಿಯ ಮುಖ್ಯಸ್ಥ, ಬಂಗಾಳದ ಸ್ವದೇಶಿ ಕೆಮಿಕಲ್ ಸ್ಟೋರ್ ಅದ ಮುಖ್ಯಸ್ಥನಾಗಿರುವಂತ ಪಿ ಸಿ ರಾಯ್ ಬ್ರಿಟಿಷ್ ವಸ್ತುಗಳ ವಿರುದ್ಧ ಹೋರಾಟ ಮಾಡ್ತಾನೆ. ಬಂಕಿಂ ಚಂದ್ರ ಚಟರ್ಜಿ ಅವರು ಆನಂದ ಮಠ್ ಕಾದಂಬರಿ, ವಂದೇ ಮಾತರ ಎಂಬ ಗೀತೆ, ವಂದೇ ಮಾತರಂ ಎಷ್ಟು ಚೆನ್ನಾಗಿದೆ ಗೀತೆ ನೋಡಿ, ವಂದೇ ಮಾತರಂ, ವಂದೇ ಮಾತರಂ ಅನ್ನುವಂತ ಗೀತೆಯನ್ನ ಆಡ್ತಾರೆ. ರವೀಂದ್ರ ಟ್ಯಾಗೋರ್ ಅವರು ಅಮರ ಸೋನ ಬಾಂಗ್ಲಾ ಅನ್ನುವಂತ ಗೀತೆಯನ್ನ ಗಲ್ಲಿ ಗಲ್ಲಿಗಳಲ್ಲಿ ಹಾಡಲಾಗುತ್ತದೆ ಅಂತ. ಈ ರಾಷ್ಟ್ರ ಮಟ್ಟದ ಹೋರಾಟ ಹೆಂಗಿತ್ತು ನೋಡಿ ಸ್ನೇಹಿತರೆ. ಆ ಸ್ವದೇಶಿ ಚಳವಳಿ ಎಷ್ಟು ಚೆನ್ನಾಗಿ ಆರಂಭವಾಯ್ತು. ಎಲ್ಲರೂ ನಾವೆಲ್ಲ ಒಂದಾಗ್ಬೇಕಪ್ಪ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕಂತೇಳಿ
ಒಂದೇ ಮಾತರಂ, ಬಂಕಿಂ ಚಂದ್ ಚಟರ್ಜಿ ಅವರು ಬರೆದಂತ ಒಂದೇ ಮಾತರ ಎಂಬ ಕೃತಿಯಲ್ಲಿ ಸುಫರ್ ಆಗಿರುವಂತ ಒಂದು ಸಾಂಗ್ ಒಂದೇ ಮಾತರ ಅನ್ನುವಂತ ಗೀತೆ, ಆನಂದ ಮಠ್ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತ ಆನಂದ ಮಠ್ ಕಾದಂಬರಿಯಲ್ಲಿ ಒಂದೇ ಮಾತರಂ ಗೀತೆ, ಟಾಗೂರ್ ಅವರು ಬರೆದಂತ ಅಮರ ಸೋನಾ ಬಾಂಗ್ಲಾ ಗೀತೆಗಳನ್ನ ಗಲ್ಲಿ ಗಲ್ಲಿಗಳಲ್ಲಿ ಹಾಡಲಾಯಿತು. ಬಾಂಗ್ಲಾ ಇದು ಈಗ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ ಅಮರ ಸೋನಾ ಬಾಂಗ್ಲಾ. ಎರಡು ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಬರೆದಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಸಲ್ತದೆ. ಎರಡು ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಬರೆದಂತ ಕೀರ್ತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಲ್ತದೆ. ಒಂದೇ ಮಾತರಂ ಗೀತೆಯನ್ನ ಅಮರ ಸ್ತೋತ್ರ ಗೀತೆಯನ್ನ ಇಂಪಾರ್ಟೆಂಟ್, ಇದು ಬಹಳ ಅದ್ಭುತವಾದ ಕೃತಿ ಅಮರ ಸ್ತೋತ್ರ ಗೀತೆಯನ್ನ, ಒಂದೇ ಮಾತರಂ ಗೀತೆಯನ್ನು ಇಲ್ಲಿ ಅಮರ ಸ್ತೋತ್ರ ಅನ್ನುವಂತ ಏನು ಗೀತೆಯನ್ನಾಗಿ ಮಾಡುವುದರಿಂದ ಈ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತವೆ. ಅಂದ್ರೆ ಆ ಭಾಗದ ಎಲ್ಲ ಜನರು ಪ್ರತಿಯೊಂದು ಬಾಯಿಗಳಲ್ಲಿ ಅಮರ ಸೋನಾ ಬಾಂಗ್ಲಾ, ಅಮರ ಸೋನಾ ಬಾಂಗ್ಲಾ ಅನ್ನುವಂತ ಕೃತಿಯನ್ನ ಹಾಡುಗಳನ್ನ ಹಾಡಲಾಯಿತು. ಬ್ರಿಟಿಷರು ಇದನ್ನು ಕಂಡು ಗಾಬರಿ ಆಗಿಬಿಟ್ರು. ಬ್ರಿಟಿಷರ್ ಅಂದ್ರು, ಯಪ್ಪ ಇವ್ರು ಏನ ಮಾಡಂಗ್ ಕಾಣ್ತಾರ ಅಂತೇಳಿ. ಬ್ರಿಟಿಷರ್ ಏನಂದ್ರೆ ಒಂದೇ ಮಾತರಂ ಗೀತೆಯನ್ನ ವಿರೋಧ ಮಾಡಿಬಿಡ್ತಾರೆ. ಇನ್ನು ಮುಂದೆ ಯಾರು ಬಂಗಾಳದಲ್ಲಿ ಒಂದೇ ಮಾತರಂ ಗೀತೆ ಹಾಡಬಾರದು ಅಂತ ಒಂದೇ ಮಾತರಂ ಗೀತೆಯನ್ನ ವಿರೋಧಿಸಲಾಯಿತು. ಒಂದೇ ಮಾತರಂ ಗೀತೆಯನ್ನು ಯಾರು ಇಲ್ಲಿ ಹಾಡಬಾರದು ಅಂತ. ಕಾಂಗ್ರೆಸ್ ನೇತೃತ್ವ ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರ ಎಷ್ಟು ಸಫಲವಾಯಿತು ಎಂದರೆ ಸಿಪಾಯಿ ದಂಗೆಯ ನಂತರ ಅತಿ ದೊಡ್ಡದಾದಂತಹ ಹೋರಾಟ ಅಂತಿದು. ನೋಡಿ, ಸ್ವದೇಶಿ ಚಳವಳಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಡೆದಂತ ದೊಡ್ಡ ಮಟ್ಟದ ಹೋರಾಟ ಸ್ವದೇಶಿ ಚಳವಳಿ. ಇವತ್ತೇನು ನಾವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಲ್ಲ, ಅದಕ್ಕಿಂತ ದೊಡ್ಡ ಮಟ್ಟದ ಹೋರಾಟ ಯಾವ್ದಂದ್ರೆ ಅದು ಸ್ವದೇಶಿ ಚಳವಳಿ. ಸ್ವದೇಶಿ ಚಳವಳಿ ಆಗಸ್ಟ್ 15, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಆಗಸ್ಟ್ 15, 1905ರಂದು ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಚನೆ ಆಗ್ತದೆ ಮತ್ತು ಅರವಿಂದ್ ಘೋಷ್ ಅವರು ಕಲ್ಕತ್ತಾದಲ್ಲಿ ನ್ಯಾಷನಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಬಹಳ ಮುಖ್ಯ. ಬಂಗಾಳ ವಿಭಜನೆ ವಿರೋಧ ಮಾಡಿದಂತ ಪತ್ರಿಕೆಗಳು ಯಾವು? ಮೋತಿಲಾಲ್ ನೆಹರು ಅವರ ಬರ್ಕೋರಿ, ಇದು ಇವು ಎಲ್ಲ ಬರ್ಕೋರಿ. ಮೋತಿಲಾಲ್ ನೆಹರು ಅವರ ಘೋಷರ್ ಅಮೃತ್ ಬಜಾರ್ ಅನ್ನುವಂತ ಒಂದು ಪತ್ರಿಕೆ ಬರ್ಕೊಳ್ಳಿ, ಇದು ಬರ್ಕೊಳ್ಳಿ, ಮೋತಿಲಾಲ್ ಘೋಷರ ಅಮೃತ್ ಬಜಾರ ಪತ್ರಿಕೆ. ಪಿ ಸಿ ಪಾಲರ ಒಂದೇ ಮಾತರಂ ಪತ್ರಿಕೆ ಪಿ ಎಸ್ ಐ ಆಗುವ ಸಾಧ್ಯತೆ ಇದೆ. ಬಿಪಿನ್ ಚಂದ್ರ ಪಾಲರ ನ್ಯೂ ಇಂಡಿಯಾ ಪತ್ರಿಕೆ, ನ್ಯೂ ಇಂಡಿಯಾ ವಾರ ಪತ್ರಿಕೆ ಇದು. ಬಿಪಿನ್ ಚಂದ್ರ ಪಾಲರ ನ್ಯೂ ಇಂಡಿಯಾ ವಾರ ಪತ್ರಿಕೆ. ಮೋತಿಲಾಲ್ ಘೋಷರ ಅಮೃತ ಬಜಾರ, ಬಿ ಸಿ ಪಾಲರ ಒಂದೇ ಮಾತರಂ ಪತ್ರಿಕೆ ಒಂದೇ ಮಾತರಂ, ಬಿಪಿನ್ ಚಂದ್ರ ಪಾಲರ ನ್ಯೂ ಇಂಡಿಯಾ ವಾರ ಪತ್ರಿಕೆ. ಬರೀಂದ್ರ ಮತ್ತು ಅರವಿಂದ್ ಘೋಷರ ಎಸ್ ಯುಗಾಂತರ ಪತ್ರಿಕೆ, ಇದು ಆಗ್ಲೇ ಹೇಳ್ತಾ ಇದ್ರು, ಯುಗಾಂತರ ಕರ್ಮಯೋಗಿ ಯುಗಾಂತರ, ಯುಗಾಂತರ ಪತ್ರಿಕೆ. ಇದು ಯಾರ ಪತ್ರಿಕೆ ಅಂತಂದ್ರೆ ಅರವಿಂದ್ ಘೋಷರ ಪತ್ರಿಕೆ, ಯುಗಾಂತರ. ಕೆ ಕೆ ಮಿತ್ರ ಅವರ ಸಂಜೀವಿನಿ ಆಗ್ಲೇ ಹೇಳಿದೆ ನಿಮಗೆ, ಸಂಜೀವಿನಿ ಹಿತವಾದಿ ಪತ್ರಿಕೆಗಳು ಮಹತ್ವ ಪಾತ್ರ ವಹಿಸ್ತವೆ. ಬರೀಂದ್ರ ಅರವಿಂದ್ ಘೋಷರ ಯುಗಾಂತರ ಪತ್ರಿಕೆ ಹೌದು. ನ್ಯೂ ಇಂಡಿಯಾ ಅದು ಅನಿಬೆಸೆಂಟ್ರ ಪತ್ರಿಕೆ, ಐ ಅಗ್ರಿ, ಬಟ್ ವಾರಪತ್ರಿಕೆ ಆಗಿತ್ತು ಇವ್ರದು. ವಾರಪತ್ರಿಕೆ ಯಾರ ವಾರಪತ್ರಿಕೆ ಅಂದ್ರೆ ಬಿಪಿನ್ ಚಂದ್ರ ಪಾಲರ ವಾರಪತ್ರಿಕೆ, ನ್ಯೂ ಇಂಡಿಯಾ ಅನ್ನುವಂತ ವಾರಪತ್ರಿಕೆ. ಬರೀಂದ್ರ ಮತ್ತು ಅರವಿಂದ್ ಘೋಷರ ಯುಗಾಂತರ, ಕೆ ಕೆ ಮಿತ್ರ ಅವರ ಸಂಜೀವಿನಿ, ಹಿತವಾದಿ ಮತ್ತು ಈ ಪತ್ರಿಕೆಗಳು ಮಹತ್ವ ಪಾತ್ರ ವಹಿಸಿದ್ರು ಅಂತ. 1905ರ ಬಂಗಾಳ ವಿಭಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹತ್ವದ ಪತ್ರಿಕೆಗಳು. ಸ್ನೇಹಿತರೆ, ಇದನ್ನ ಹೆಂಗ್ ದಮನ ಮಾಡ್ತಾರೆ? ಈ ಒಂದು ಹೋರಾಟವನ್ನು ದಮನ ಮಾಡಿದ್ದು ಹೆಂಗೆ ಅಂದ್ರೆ, ಇಲ್ಲ ಸಲ್ಲದ ಕೇಸ್ ಹಾಕ್ತಾರೆ. ಬಾಲಂಗ ಮನೆ ಹೇಳಿದೆ ನಿಮ್ಗೆ, ಬಾಲಂಗಾಧರ ತಿಲಕರ ದಮನ ಮಾಡಿದ್ದು ಹೇಗೆ? ಸ್ವದೇಶಿ ಚಳವಳಿಯನ್ನು ಹೆಂಗ ಹತ್ತಿಕ್ತಾರೆ, ಹೆಂಗ ದಮನ ಮಾಡ್ತಾರೆ ಅಂದ್ರೆ, ಬಾಲಂಗಾಧರ ತಿಲಕರಿಗೆ 1908ರಿಂದ 1914ರವರೆಗೆ 6 ವರ್ಷಗಳ ಕಾಲ ರಾಜದ್ರೋಹದ ಆರೋಪದ ಮೇಲೆಗೆ ಅವರಿಗೆ ಬರ್ಮಾದ ಮಾಂಡ್ಲೆ ಜೈಲಿಗೆ ಹಾಕ್ತಾರೆ. ಸ್ನೇಹಿತರೆ, ಎಂತ ಕ್ರಮ ಇರ್ಬೋದು ನೋಡಿ. ಮುಂದೆ ಬಂದು ಹೋರಾಟ ಮಾಡದೇ ಇರುವಂತ ತಾಕತ್ತ ರಣಹಿಡಿಗಳು, ಬ್ರಿಟಿಷರು ರಣಹಿಡಿಗಳು ಒಬ್ಬ ನಾಯಕನನ್ನ ವಿದೇಶದಲ್ಲಿ ಹೋಗಿ ಜೈಲಿಗೆ ಹಾಕ್ತಾರೆ ಅನ್ನೋದಾದ್ರೆ ರಣಹಿಡಿಗಳು ಮಾಡಿದಂತ ಕೆಲಸ ಇದು. ಎದೆಗೆ ಎದೆ ಕೊಟ್ಟು ಹೋರಾಟ ಮಾಡುವಂತ ತಾಕತ್ ಇಲ್ಲ ಅಂತಂದ್ರೆ, ಇವತ್ತು ಬರ್ಮಾ ದೇಶದ ಮಾಂಡೇಲಿ ಜೈಲಿಗೆ ಇಲ್ಲ ಸಲ್ಲದ ಅಣುಕು ಪ್ರದರ್ಶನ ಮಾಡ್ತಾರೆ. ಒಬ್ಬ ನೀನು ವಾದ ಮಾಡಿದಂಗ ಮಾಡು, ನಾನು ಹೇಳಿದಂಗ ಮಾಡ್ತೀನಿ ಅಂತೇಳಿ ಇಬ್ರು ವಕೀಲರು ನಿಂತರು, ಅಣುಕು ಪ್ರದರ್ಶನ ಮಾಡಿ
ಆ ಬಾಲಗಂಗಾಧರ ತಿಲಕರನ್ನ ಈ ವಿದೇಶಿ ಬರ್ಮಾದ ಮಂಡೇಲ್ ಜೈಲಿಗೆ ಹಾಕ್ತಾರೆ. ಆದ್ರೂ ಕೂಡ ಆತ ದೃತಗಡಂಗೆಲ್ಲ ಇದರ ಹೋರಾಟದ ನಿಮಿತ್ತವಾಗಿ 1911 ಮತ್ತೆ ಬಂಗಾಳ ಒಂದಾಗ್ತದೆ ಸ್ನೇಹಿತರೆ. ಇದೇ ದೊಡ್ಡ ಮಟ್ಟದ ಹೋರಾಟ ಪರಿಣಾಮ. ಈ ಚಳವಳಿಯ ಸ್ವದೇಶಿ ವಸ್ತುಗಳ ಮಹತ್ವದೊಂದಿಗೆ ಭಾರತೀಯರಲ್ಲಿ ಆ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸ್ತು ಅಂತ. ನಾನು ಬರೇ ಸ್ವದೇಶಿ ಚಳವಳಿ ಬಗ್ಗೆನೇ ಒಂದು 15-20 ನಿಮಿಷ ಮಾತಾಡಿದೆ ಸ್ನೇಹಿತರೆ, ಸ್ವದೇಶಿ ಚಳವಳಿ ಬಗ್ಗೆನೆ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನಪಿರಲಿ. 1905 ಸ್ವದೇಶಿ ಚಳವಳಿ ಅಂದ್ರೂ ಒಂದೇ, ವಂಗಭಂಗ ಚಳವಳಿ ಅಂದ್ರೂ ಒಂದೇ, ನೆನಪಿರಲಿ. ಇಷ್ಟ ನೆನಪಿಡ್ರಿ, ವಂಗಭಂಗ ಚಳವಳಿ, ಸ್ವದೇಶಿ ಚಳವಳಿ. ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ. 1905 ಅಕ್ಟೋಬರ್ 16 ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳನ್ನು ಇಬ್ಬಾಗ ಮಾಡಿದವ್ ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಅನ್ನು ಭಾರತದ ಔರಂಗಜೇಬ್ ಅಂತ ಕರೆದವರು, ಗೋಪಾಲಕೃಷ್ಣ ಗೋಖಲೆ. ಲಾರ್ಡ್ ಕರ್ಜನ್ ಅವರನ್ನ ಲಾರ್ಡ್ ಕರ್ಜನ್ ಇವ ಔರಂಗಜೇಬ್ ಅಂತ ಕರೀತಾರವ್ರು. ಲಾರ್ಡ್ ಕರ್ಜನ್ನನ್ನು ಭಾರತದ ಔರಂಗಜೇಬ್, ಭಾರತ ಔರಂಗಜೇಬ್ ಅಂತ ಕರೆದವ್ರು ಯಾವಂದ್ರೆ ಗೋಪಾಲಕೃಷ್ಣ ಗೋಖಲೆ. ಎಸ್, ಯಾಕಂತ ಕರಿತಾನೆ, ಅಂದ್ರೆ ಔರಂಗಜೇಬನ್ ಹಂಗೆ ಮಾಡ್ತಾರ, ಹುಚ್ಚುಚ್ಚಾರ ಮಾಡ್ತಿರ್ತ ಅದನ್ನು, ಯಾರು ಕಂಡ್ರು ಆಗಂಗಿಲ್ಲ ಅದಕ್ಕೆ. ಔರಂಗಜೇಬನ್ ಹಂಗೆ ಮಾಡ್ತಿರ್ತದ, ಹುಚ್ಚುಚ್ಚಾರ. ಆದ್ದರಿಂದ ಅವನನ್ನ ಭಾರತದ ಔರಂಗಜೇಬ್ ಅಂತ ಕರೀತದ. ಅದು ಬಹಳ ಹುಚ್ಚುಚ್ಚಾರ ಮಾಡ್ತಿರ್ತದ, ಯಾವುದು ಔರಂಗಜೇಬ್ ಆ ಉದ್ದೇಶಕ್ಕಾಗಿ ಆ ಹೆಸರಿನಿಂದ ಕರೆದ್ರು. ನೆಕ್ಸ್ಟ್ ಸ್ನೇಹಿತರೆ, ಮುಸ್ಲಿಂ ಲೀಗ್ ಸ್ಥಾಪನೆ ಇನ್ನೊಂದು ಮುಖ್ಯವಾದಂತ ಘಟನೆ. 1900 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಮುಸ್ಲಿಂ ಲೀಗ್ ಸ್ಥಾಪನೆ ವಿಶೇಷ ಏನು, ಇದರ ಮೇಲೆ ಕ್ವಶನ್ ಆಗಿದೆ. ಭಾರತ ದೇಶದಲ್ಲಿ ಮುಸ್ಲಿಂ ಲೀಗ್ ಅನ್ನು ಸ್ಥಾಪನೆ ಮಾಡಿದವರು ಯಾರು, ಅದರ ಪ್ರಚಾರ ಮಾಡಿದವರು ಯಾರು, ಈ ತರ ಪ್ರಶ್ನೆಗಳನ್ನು ಕೇಳ್ಯಾರ. ಮುಸ್ಲಿಂ ಲೀಗ್ 1906 ಮುಸ್ಲಿಂ ಲೀಗ್ ಸ್ಥಾಪನೆ, ಈ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಆಗಾ ಖಾನ್ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದವರು. ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದಕ್ಕೆ ಸಹಾಯ ನೀಡಿದವರು ಯಾರಂದ್ರೆ ಸಲೀಂ ಉಲ್ಲಾ ಖಾನ್ ಸಹಾಯ ನೀಡಿದವರು. ಭಾರತದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡ್ಲಕ್ಕ ಸಹಾಯ ಮಾಡಿದವರು ಸರ್ ಸೈಯದ್ ಅಹ್ಮದ್ ಖಾನ್. ಹಾಗಾದ್ರೆ ಮುಸ್ಲಿಂ ಲೀಗಿನ ಉದ್ದೇಶ ಏನು, ಇದರ ಮುಖ್ಯ ಉದ್ದೇಶ ಏನು? ಮುಸ್ಲಿಮರಲ್ಲಿ ಒಗ್ಗಟ್ಟು ಭಾವನೆ ಮೂಡಿಸುವುದು, ಆಮೇಲೆ ಮುಸ್ಲಿಮರ ಹಕ್ಕು ಬಾಧ್ಯತೆಗಳನ್ನ ರಕ್ಷಣೆ ಮಾಡುವುದು, ಮತ್ತೆ ಮುಸ್ಲಿಮರಲ್ಲಿ ರಾಜಕೀಯ ಪ್ರಜ್ಞೆ. ಮತ್ತೆ ಉನ್ನತ ಹುದ್ದೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡುವುದು. ನೋಡಿ, 1906 ಮುಸ್ಲಿಂ ಲೀಗ್ ಸ್ಥಾಪನೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶದ ಡಾಕಾ. ಇದರ ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಡಾಕಾ. ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದವರು ಆಗಾ ಖಾನ್, ಇದನ್ನು ಬೆಂಬಲಿಸಿದವರು ಸಲೀಂ ಉಲ್ಲಾ ಖಾನ್, ಭಾರತದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದ್ದು ಸರ್ ಸೈಯದ್ ಅಹ್ಮದ್ ಖಾನ್ ಅವರು. 1907 ಸ್ನೇಹಿತರೆ, ಮುಸ್ಲಿಮರಲ್ಲಿ ಒಗ್ಗಟ್ಟು ಭಾವನೆ ಮೂಡಿಸುವುದು, ಹಕ್ಕುಗಳನ್ನು ಮೂಡಿಸುವುದು, ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುವುದು, ಉನ್ನತವಾಗಿರುವಂತ ಹುದ್ದೆಗಳಲ್ಲಿ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ಮಟ್ಟದ ಹುದ್ದೆಯನ್ನು ಕೊಡುವಂತ ಉದ್ದೇಶವನ್ನ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿತ್ತು. ಇದು ಬಹಳ ಮುಖ್ಯ. ಇನ್ನೊಂದು ಚೂರು ಅದು ಇಂಪಾರ್ಟೆಂಟ್ ನೋಡಿ, 1900 ಹೊತ್ತಿಗೆ ಕಾಂಗ್ರೆಸ್ ಅಖಿಲ ಭಾರತ ಮಟ್ಟದ ಸಂಘಟನೆ ಹೊರಹೊಮ್ಮುತ್ತದೆ. ಅದು ಮುಸ್ಲಿಮರನ್ನ ಆಕರ್ಷಿಸಲು ಸೋಲು ಅದರ ಸಾಧನೆಯನ್ನ ಕಳೆಗುಂದಿಸ್ತದೆ. ಮುಸ್ಲಿಮರಲ್ಲಿ ಒಂದು ವಿಶಿಷ್ಟವಾಗಿರುವಂತ ಭಾವನೆಗಳು ಅಂದ್ರೆ ಧಾರ್ಮಿಕ ಮತಾಂತರತೆ ಆಗಿರಬಹುದು, ಗೋಹತ್ಯೆ ಆಗಿರಬಹುದು, ಅರಬಿಕ್ ಲಿಪಿಯ ಉರ್ದುವನ್ನು ಉಳಿಸಿಕೊಳ್ಳುವುದು, ಇವುಗಳಲ್ಲಿ ವಿರುದ್ಧ ಹಿಂದೂ ಸಮಾಜ ಸುಧಾರಕರ ಪ್ರಚಾರ ಆಗಿರಬಹುದು. ಆಮೇಲೆ ಸರ್ ಸೈಯದ್ ಅಹ್ಮದ್ ಖಾನ್ರ ಮುಸ್ಲಿಂ ಪುನರುಜ್ಜೀವನ ಚಳವಳಿಯನ್ನು ಆರಂಭ ಮಾಡಿದ್ದು, ಇವೆಲ್ಲ ಕಾರಣಗಳಿಂದ 1906 ಡಿಸೆಂಬರ್ 30
1906 ಡಿಸೆಂಬರ್ 30 ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಎಸ್, ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದ. ಇದನ್ನ ಸ್ಥಾಪನೆ ಮಾಡಿದವರು ಆಗಾ ಖಾನ್, ಈತ ಡಾಕಾದ ನವಾಬನಾಗಿರ್ತಾನೆ. ಸಲೀಂ ಉಲ್ಲಾ ಖಾನ್, ಮುಯಿಸ್ ಉಲ್ ಮುಲ್ಕ್ ಅನ್ನುವಂತ ವ್ಯಕ್ತಿಗಳು ಇವರಿಗೆ ಬೆಂಬಲಿಸ್ತಾರೆ. ಕಾರ್ಯದರ್ಶಿ ಸಲೀಂ ಉಲ್ಲಾ ಅರ್ನಾ ಬೋಲ್ಟ್ ಅನ್ನುವಂತ ವ್ಯಕ್ತಿ, ಅರ್ನಾ ಬೋಲ್ಟ್. ಸ್ಥಳ ಎಲ್ಲಿ ಅಂದ್ರ ಡಾಕಾ. ಬೇಡಿಕೆ, ಬಂಗಾಳ ವಿಭಜನೆ ಮಾಡುವುದು, ಮುಸ್ಲಿಮರ ರಕ್ಷಣೆಗಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮಾಡುವುದು. ನೋಡಿ ಸ್ನೇಹಿತರೆ, ಪಾಕಿಸ್ತಾನ ಇಬ್ಬಾಗ ಮುಂಚೆನೆ ಒಂದು ಈ ಮುಸ್ಲಿಂ ಲೀಗ ಇಲ್ಲಿ ವಿಶೇಷ ಏನು ಅಂತಂದ್ರೆ, ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗೊಲವೆಯನ್ನು ಸೃಷ್ಟಿ ಮಾಡಿದಂತ ಒಂದು ಸಂಘಟನೆ ಇದು ಮುಸ್ಲಿಂ ಲೀಗ್. ಇರ್ಲಿ, ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು 1906 ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು ಡಿಸೆಂಬರ್ 30. ಭಾರತದಲ್ಲಿ ಸ್ಥಾಪನೆ ಆಗಿದ್ದು 1907. ವಿಕಾಸ್ ಬಸವರಾಜ್ ಅವರೇ. ಭಾರತದಲ್ಲಿ ಇದು ನಿಜವಾದ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತದೆ ಅಂತ. ಅಲಿಗರ್ ಚಳವಳಿಯಿಂದ ಸ್ಫೂರ್ತಿ ಪಡೆದ ಮುಸ್ಲಿಂ ಲೀಗ್ ಬ್ರಿಟಿಷ್ ಬೆಂಬಲಿಸಿ ಒಡೆದು ಆಳುವ ನೀತಿಯನ್ನ ಮುಂದುವರಿಸಿದ್ರು ಅಂತ. ಇದು ಯಾರಿಗೆ ಹೆಲ್ಪ್ ಆಯ್ತು? ಬ್ರಿಟಿಷರಿಗೆ ಹೆಲ್ಪ್ ಆಯ್ತು. ಭಾರತ ದೇಶದಲ್ಲಿ ಏನು ಮುಸ್ಲಿಂ ಲೀಗ್ ಸ್ಥಾಪನೆ ಆಯ್ತಲ್ಲ, ಇದನ್ನೇ ಅವ್ರು ಯೂಸ್ ಮಾಡ್ಕೊಂಡ್ರು. ಯಾರು? ಬ್ರಿಟಿಷರು. ಹೇಗಾದ್ರೂ ಮಾಡಿ ಭಾರತ ದೇಶದಲ್ಲಿ ಒಡಿಬೇಕು, ಒಡೆದು ಆಳಬೇಕು ಅನ್ನುವಂತ ಉದ್ದೇಶ. ಒನ್ಸ್ ಅಗೇನ್, ವರ್ಷ 1906 ಡಿಸೆಂಬರ್ 30. ಸ್ಥಾಪಕರು ಆಗಾ ಖಾನ್, ಈತ ಡಾಕಾದ ನವಾಬನಾಗಿರ್ತಾನೆ. ಸಲೀಂ ಉಲ್ಲಾ ಖಾನ್ ಮೊಹ್ಸಿನ್ ಉಲ್ಲಾ ಮುಲ್ಕ್. ಕಾರ್ಯದರ್ಶಿ ಸಲೀಂ ಉಲ್ಲಾ ಅರ್ನಾ ಬೋಲ್ಟ್. ಸ್ಥಳ ಡಾಕಾ. ಬೇಡಿಕೆ, ಬಂಗಾಳ ವಿಭಜನೆ ಮಾಡುವುದು, ಮುಸ್ಲಿಂ ರಕ್ಷಣೆಗಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮಾಡುವುದು. ಪರಿಣಾಮ ಭಾರತದಲ್ಲಿ ನಿಜವಾದ ಕೋಮುವಾದ ಸೃಷ್ಟಿಯಾಗಿದ್ದು ಈ ಸಂಘಟನೆಯಿಂದ. ಆಮೇಲೆ ಯಾವಾಗ ಅಲಿಗರ್ ಚಳವಳಿಯಿಂದ ಸ್ಫೂರ್ತಿ ಪಡೆದಂತ ಮುಸ್ಲಿಂ ಲೀಗ ಬ್ರಿಟಿಷರ ಬೆಂಬಲಿಸಿ ಒಡೆದು ಆಳುವ ನೀತಿಯನ್ನ ಮುಂದುವರಿಸ್ತದೆ ಅಂತ. ಸ್ನೇಹಿತರೆ, ಇಲ್ಲೇ ಒಂದು ವಿಶೇಷವಾದದ್ದು, ಚೌಧರಿ ರೆಹಮತ್ ಅಲಿ, ಪಂಜಾಬ ಪಾಕಿಸ್ತಾನ, ಪಂಜಾಬ ಅಫ್ಘಾನಿಸ್ತಾನ, ಕಾಶ್ಮೀರ ಸಿಂಧ ಪಾಕ್ ಅನ್ನುವಂತ ಹೆಸರಿನಿಂದ ನಿಮ್ ಘೋಷಣೆ ಆಗ್ತದೆ, ನಿಮ್ಗೆಲ್ಲ ಗೊತ್ತದೆ. ಪಾಕಿಸ್ತಾನ ಎಂಬ ಶಬ್ದವನ್ನು ಮೊದಲು ಬಾರಿಗೆ ರಚನೆ ಮಾಡಿದವರು ರೆಹಮತ್ ಅಲಿ ಚೌಧರಿ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆತ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿರುವಂತ ರೆಹಮತ್ ಅಲಿ ಚೌಧರಿ ಪಾಕಿಸ್ತಾನ ಎಂಬ ಶಬ್ದವನ್ನು ಮೊದಲು ಬಾರಿಗೆ ಬಳಸ್ತಾನೆ. ಪಿ ಅಂದರೆ ಪಂಜಾಬ್, ಎ ಅಂದರೆ ಅಫ್ಘಾನಿಸ್ತಾನ್, ಕೆ ಅಂದರೆ ಕಾಶ್ಮೀರ್, ಎಸ್ ಅಂದ್ರೆ ಪಾಕಿಸ್ತಾನ್, ಪಿ ಎ ಪಾಕಿಸ್ತಾನ್ ಪಾಕಿಸ್ತಾನ್, ಪಿ ಅಂದರೆ ಪಂಜಾಬ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಕೆ ಅಂದ್ರೆ ಕಾಶ್ಮೀರ್, ಐ ಅಂದರೆ ಇಂಡಸ್, ಸ್ಥಾನ್ ಅಂದ್ರೆ ಬಲೂಚಿಸ್ತಾನ್. ಸ್ನೇಹಿತರೆ, ಬಲೂಚಿಸ್ತಾನ್. ಪಾಕಿಸ್ತಾನ್ ಎಂದರೆ ಪವಿತ್ರ ಎಂದರ್ಥ. ಪಾಕಿಸ್ತಾನ ಪದದ ಅರ್ಥ ಪವಿತ್ರ. ಪಾಕಿಸ್ತಾನ ಎಂದರೆ ಅದೊಂದು ಪವಿತ್ರ ಅನ್ನುವಂತ ಹೆಸರಿನಿಂದ ಅದನ್ನ ಕರೆಯಲಾಗ್ತದೆ. ಈ ಪಾಕಿಸ್ತಾನ್ ಎಂಬ ಶಬ್ದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರಂದ್ರೆ, ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರು? ಏ, ಮೊಹಮ್ಮದ್ ಅಲಿ ಜಿನ್ನಾ ರಾಷ್ಟ್ರಪತಿ. ಪಾಕಿಸ್ತಾನದ ರಾಷ್ಟ್ರಪತಿ ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲ. ಎಸ್, ವೆರಿ ಗುಡ್. ಲಿಯಾಕತ್ ಅಲಿ ಖಾನ್ ರೈಟ್ ಆನ್ಸರ್. ಲಿಯಾಕತ್ ಅಲಿ ಖಾನ್ ಆ ದೇಶದ ಮೊದಲ ಪ್ರಧಾನಿ. ಹಾಗಾದ್ರೆ ಸ್ನೇಹಿತರೆ, ಈ ಮುಸ್ಲಿಂ ಲೀಗದ ಕೆಲವೊಂದು ಅಧಿವೇಶನಗಳನ್ನು, ಇಂಪಾರ್ಟೆಂಟ್ ಅಧಿವೇಶನಗಳನ್ನು ನಾವು ಡಿಸ್ಕಸ್ ಮಾಡೋಣ. ಇದರ ಪ್ರಥಮ ಅಧಿವೇಶನ ನಡೆದದ್ದು 1907 ಡಿಸೆಂಬರ್ 29 ಕರಾಚಿಯಲ್ಲಿ ನಡೀತದೆ. ಇದರ ಎರಡನೇ ಅಧಿವೇಶನ 1908 ಅಮೃತಸರದಲ್ಲಿ ನಡೀತದೆ. ಇದರ ಮೂರನೇ ಅಧಿವೇಶನ 1911 ಅಲಹಾಬಾದಲ್ಲಿ ನಡೀತದೆ. 1913 ಲಕ್ನೋ ಅಧಿವೇಶನ ಮೊದಲ ಬಾರಿಗೆ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗವನ್ನು ಸೇರ್ತಾರೆ. ಮುಸ್ಲಿಂ ಲೀಗವನ್ನು ಸೇರಿದಂತ ಯಾರು? ಮೊಹಮ್ಮದ್ ಅಲಿ ಜಿನ್ನಾ. ಯಾವ ವರ್ಷ ಅಂತ ಹೇಳಿ ಕೇಳಬಹುದು, ಕೇಳಿಲ್ಲ ಇಲ್ಲಿವರೆಗೆ. 1913 ಲಕ್ನೋ. ನಾಲ್ಕನೇ ಅಧಿವೇಶನ ನಡೆದ ಸ್ಥಳ ಲಕ್ನೋ. ಆ ಲಕ್ನೋ ಅಧಿವೇಶನದಲ್ಲಿ ಬೆಂಕಿ ಅಣ್ಣ ಮೊಹಮ್ಮದ್ ಅಲಿ ಜಿನ್ನಾ ಅವರು ಎಂಟ್ರಿ ಕೊಟ್ಟರು. ಆ ಮುಸ್ಲಿಂ ಲೀಗ್ ಎಂಟ್ರಿ ಕೊಟ್ಟಿದ್ದು 1913 ಮೊಹಮ್ಮದ್ ಅಲಿ ಜಿನ್ನಾ ಅವರು. 1913 ಲಕ್ನೋ ಆ ಒಂದು ಅಧಿವೇಶನ. ಸ್ವರಾಜ್ಯ ಆಗಲಿ ಹೇಳ್ತಾ ಇದ್ದೆ ನಿಮಗೆ. ಸ್ವರಾಜ್ಯ ಎಂಬ ಪದವನ್ನ ಇನ್ನೊಂದು ಸ್ನೇಹಿತರ ನೆನಪಿರಲಿ, ಆಮೇಲೆ ಹೇಳ್ತೇನೆ ಅದ್ರ ಬಗ್ಗೆ.
ಸ್ವರಾಜ್ಯ, ಸ್ವರಾಜ್ಯ ಎಂಬ ಶಬ್ದವನ್ನು ಮೊದಲು ಬಾರಿಗೆ ಬಳಸಿದವರು, ನಾ ಹೇಳಿದ್ದೆ ನಿಮಗೆ ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಾರಿಗೆ ಬಳಸಿದವರು ದಯಾನಂದ ಸರಸ್ವತಿ ಅವರು, ದಯಾನಂದ ಸರಸ್ವತಿ ಅವರು. ಹಾಗೆ ಕಾಂಗ್ರೆಸ್ಸಿನ ಮುಖ್ಯ ಗುರಿ ಸ್ವರಾಜ್ಯ ಅಂತ ಕರೆ ಕೊಟ್ಟವರು ಯಾರಂದ್ರೆ ದಾದಾಬಾಯಿ ನೌರೋಜಿ ಅವರು. 1906 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, 1906 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ನೌರೋಜಿ ಅವರು ಸ್ವರಾಜ್ಯ ಎಂಬ ಶಬ್ದವನ್ನ, ಸೆಲ್ಫ್ ಗೌರ್ಮೆಂಟ್, ಸ್ವರಾಜ್ಯ ಘೋಷಣೆಯನ್ನ ಬಳಕೆ ಮಾಡಿದವರು ಯಾರು ಅಂತಂದ್ರೆ ಅದು ಇವರು. ಇನ್ನ ಯಾರು ದಾದಾಬಾಯಿ ನೌರೋಜಿ ಅವರು. ಇನ್ನ ಸೂರತ್ ಮಹಾಒಡಕು ಇದೊಂಚೂರು ಅಧ್ಯಯನ ಮಾಡಿ ಮುಂದೆ ಹೋಗೋಣ. 1917 ಸೂರತ್ ಕಾಂಗ್ರೆಸ್ ಅಧಿವೇಶನ, ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಂದ್ರೆ ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್ ಕಾರಣ ಮತ್ತು ವಿವರಣೆ ಅಂದ್ರೆ ಅಲ್ಲಿ ಏನ್ ನಡೀತು, ಅಲ್ಲಿ ಆ ನಡೆದಂತ ಘಟನೆ ಏನು. 1907 ಕಾಂಗ್ರೆಸ್ ಅಧಿವೇಶನ ನಾಗ್ಪುರದಲ್ಲಿ ನಡೆಯಬೇಕೆಂದು ತೀವ್ರಗಾಮಿಗಳು ಒತ್ತಾಯ ಮಾಡ್ತಾರ ಸ್ನೇಹಿತರೆ. ಇಲ್ಲಿ ನೋಡಿ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೀಬೇಕು ಅಂತೇಳಿ ತೀವ್ರಗಾಮಿಗಳು. 1907 ಕಾಂಗ್ರೆಸ್ ಅಧಿವೇಶನ ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ನಡೀಬೇಕಂತ ತೀವ್ರಗಾಮಿಗಳು. ಇನ್ನ ಲಾಲಾಜಪತ್ ರಾಯನ್ನು ಅಧ್ಯಕ್ಷನಾಗಿ ಮಾಡಬೇಕಂತ ಉದ್ದೇಶ ಇತ್ತು. ಈ 1907 ಕಾಂಗ್ರೆಸ್ ಅಧಿವೇಶನದ ಮುಖ್ಯ ಗುರಿ ನೋಟ್ ಮಾಡಿ, ನೋಟ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ ಗಳಿದ್ದಾವೆ, ನೋಟ್ ಮಾಡಿ, ನೋಟ್ ಮಾಡಿ. ಆಕ್ಚುಲಿ ಇದರ ಉದ್ದೇಶ ಏನಂತಂದ್ರೆ 1907 ಕಾಂಗ್ರೆಸ್ ಅಧಿವೇಶನ ನಾಗ್ಪುರದಲ್ಲಿ ನಡಿಬೇಕಂತ ಉದ್ದೇಶ ಇತ್ತು. ತಿಲಕ ಅಥವಾ ಬಾಲಗಂಗಾಧರ ತಿಲಕರನ್ನ ಮಾಡ್ರಿ ಅಥವಾ ಲಾಲಾ ಲಜಪತ್ ರಾಯರನ್ನಾಗಿರಿ ಅಧ್ಯಕ್ಷ ಮಾಡ್ರಿ ಅಂತೇಳಿ ಆ ಬೇಡಿಕೆ ಇತ್ತು. 1907 ಕಾಂಗ್ರೆಸ್ ಅಧಿವೇಶನವನ್ನ ನಾಗ್ಪುರದಲ್ಲಿ ನಡೆಸಬೇಕು, ತಿಲಕರ ಆಗಬೇಕು ಅಧ್ಯಕ್ಷರು, ಇಲ್ಲ ಅಂದ್ರೆ ಲಾಲಾ ಲಜಪತ್ ರಾಯರ್ ಆಗಬೇಕು ಅನ್ನೋ ಉದ್ದೇಶ ಇತ್ತು. ಆದರೆ 1907 ಅಧಿವೇಶನ ಸೂರತ್ ನಡೆಸಲಕ್ಕ ನಿರ್ಧಾರ ಕೈಗೊಳ್ಳುತ್ತಾರೆ. ಸೂರತ್ ತಿಲಕರ ಪ್ರಾಂತ್ಯವಾಗಿದ್ದರಿಂದ ನೆನಪಿಡಿ, ನೆನಪಿಡಿ, ವೆರಿ ಇಂಪಾರ್ಟೆಂಟ್, ಸೂರತ್ ಹಾಗೂ ಆಗ ಬಾಂಬೆ ಪ್ರಾಂತ್ಯದಲ್ಲಿತ್ತು, ಬಾಂಬೆ ಪ್ರಾಂತ್ಯ. ಎಸ್ ನೋಡಿ, ಅವರು ಅಧ್ಯಕ್ಷರಾಗದಂತೆ ತಡೆಯಬಹುದೆಂದು ಮಂದಗಾಮಿಗಳು ಮುಂದಾಲೋಚನೆಯಲ್ಲಿ ಇತ್ತು ಅಂತ ನೋಡಿ. ಎಂತ ಎಂತ ಕೆಟ್ಟ ನಿರ್ಧಾರಕ್ಕೆ ಬರ್ತಾರೆ. ಅಧಿವೇಶನ ನಡೆಯುವ ಪ್ರಾಂತ್ಯದ ನಾಯಕರು ಅಧಿವೇಶನಕ್ಕೆ ಅಧ್ಯಕ್ಷರಾಗಲು ಬರುತ್ತಿರಲಿಲ್ಲ. ಹಾ ನೋಡಿ, ಇದು ಕಾಂಗ್ರೆಸ್ ನಿಯಮ. ಇಲ್ಲಿ ನೋಡಿ, ಒಂದು ಒಂದು ವಿಶೇಷವಾದಂತ ಅಂಶ ಇದೆ ಇಲ್ಲಿ. 1907 ಅಧಿವೇಶನ ಸೂರತ್ನಲ್ಲಿ ನಡೆಸಲು ನಿರ್ಧಾರ ಕೈಗೊಳ್ಳುತ್ತಾರೆ. ಸೂರತ್ತ ತಿಲಕರ ಪ್ರಾಂತ್ಯವಾಗಿತ್ತು, ಯಾರು ಅದರ ಪ್ರಾಂತ್ಯದ ಸದಸ್ಯರಾಗಿರುತ್ತಾರೋ ಅವರು ಅಧ್ಯಕ್ಷರಾಗಲಕ್ ಬರಂಗಿಲ್ಲ ಅಂತ. ಅಧಿವೇಶನ ನಡೆಯುವ ಪ್ರಾಂತ್ಯದ ನಾಯಕರು ಆ ಅಧಿವೇಶನಕ್ಕೆ ಅಧ್ಯಕ್ಷರಾಗಲಕ್ಕ ಬರ್ತಿರಲಿಲ್ಲ. ಅದಕ್ಕ ಒಟ್ಟೆ ಹೆಂಗರ ಮಾಡಿ ತಿಲಕರನ್ನು ಹೊರ ಹಾಕ್ಬೇಕು ಅಂತೇಳಿ ಇವು ಮಂದಗಾಮಿಗಳು ಹಳೆ ಮುದುಕರು ಏನ್ ಮಾಡ್ತಾವ ಅಂದ್ರೆ ಹೊಸ ಮಂದಿ ಕೂಡಿ ಈ ಬಾಲಗಂಗಾಧರ ತಿಲಕರನ್ನು ಹೊರಗೆ ಹಾಕ್ಬೇಕು ಅಂತ ಉದ್ದೇಶ. ಆದ್ರೂ ಕೂಡ ಮಂದಗಾಮಿಯಾದಂತ ರಾಸ್ ಬಿಹಾರಿ ಬೋಸರನ್ನ ಅಧ್ಯಕ್ಷ ಮಾಡ್ತಾರೆ. ಅಲ್ಲಿ ತೀವ್ರವಾದ ಬೇಡಿಕೆಗಳು ಒಪ್ಪಿಕೊಳ್ಳಲ್ಲ. ಆ ಸಮಯದಲ್ಲಿ ಕುರ್ಚಿಗಳ ತೂರಾಟ, ಮೆಟ್ಟಗಳ ಹಾರಾಟ, ದೊಡ್ಡ ಪ್ರಮಾಣದ ಹೋರಾಟ ಹಾಡಿದ್ರು ಬಾಲಗಂಗಾಧರ ತಿಲಕರು. ನಾ ಏನು ಹೇಳಂಗಿಲ್ಲ ಅದ್ರ ಬಗ್ಗೆ, ಎಷ್ಟು ಹೇಳಿದ್ರು ಕಡಿಮೆನೆ ಇರ್ಲಿ, ನೀವು ಎದೆ ಹೊಡಿತೀರಿ. ಮತ್ ದೊಡ್ಡ ಬಾಲಗಂಗಾಧರ ತಿಲಕರಿಗೆ ಅವಮಾನ ಆಗ್ತದಲ್ಲಿ, ಹಾ ಉಳ್ಳಾಡ್ಸಿ 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 ಬಿಡ್ತಾರೆ. ಆ ಸಮಯದಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಕುರ್ಚಿಗಳ ತೂರಾಟ, ಮೆಟ್ಟಗಳ ಹಾರಾಟ, 1907 ಕಾಂಗ್ರೆಸ್ ಅಧಿವೇಶನ. ಎಸ್, ಪರಿಣಾಮ ಏನಾಯ್ತು ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಪರಿಣಾಮ ಏನಾಯ್ತು? ಮಂದಗಾಮಿಗಳು ತೀವ್ರಗಾಮಿಗಳಿಂದ ಕಾಂಗ್ರೆಸ್ ಇಬ್ಬಾಗ ಆಗ್ತದೆ. ಗೋಪಾಲ್ ಗೋಖಲೆ ಮಂದಗಾಮಿಗಳ ನಾಯಕರು, ಗೋಖಲೆ ಅವರು, ಗೋಪಾಲ್ ಕೃಷ್ಣ ಗೋಖಲೆ ಅವರು ಮಂದಗಾಮಿಗಳ ನಾಯಕರಾಗ್ತಾರೆ. ತೀವ್ರಗಾಮಿಗಳಿಂದ ಬೇಸತ್ತು ಬ್ರಿಟಿಷರ ಹತ್ತಿಕ್ಕಲು ಅನೇಕ ಕಾಯ್ದೆಗಳು. ಅದೇ 1908 ಸ್ವರಾಜ್ಯವೇನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಹೊರಗೆ ಬಂದವರು ಯಾರಂದ್ರೆ ಬಾಲಗಂಗಾಧರ್ ತಿಲಕ್. ಅವ್ರದ್ದು ಜೈಲಿಗೆ ಹೋಗ್ತಾರೆ, ಆ ಮತ್ತೆ ಬೇರೆ. ಇದೊಂದು ಆಟ ನೋಡಿ ಸ್ನೇಹಿತರೆ, 1909 ಒಂದು ಕಾಯ್ದೆ, ಮಾರ್ಲೆಮೆಂಟೋ ಸುಧಾರಣೆ ಅಂತೇಳಿ. ಇವಬ್ಬ ನಡುವ ಅವ ಲಾರ್ಡ್ ಕರ್ಜನ್ ಬಂದು ಹೋದ, ನೆಕ್ಸ್ಟ್ ಇವ ಬಂದ. ಯಾರು? ಲಾರ್ಡ್ ಮಿಂಟೋ. ಮಿಂಟೋ ಮಾರ್ಲೆ ಸುಧಾರಣೆ. ಈ ಮಿಂಟೋ ಮಾರ್ಲೆ ಸುಧಾರಣೆ ಯಾವ ವರ್ಷ ಜಾರಿಗೆ ಬಂತಂದ್ರೆ 1909 ಜಾರಿಗೆ ಬಂತು. ಯಾವ್ದು ಮಿಂಟೋ ಮಾರ್ಲೆ ಸುಧಾರಣೆ? ಇಲ್ಲಿ ವಿಶೇಷ ಏನು ಅಂತಂದ್ರೆ, ಇದು ಕ್ವಶನ್ ಆಗಿದೆ ಸ್ನೇಹಿತರೆ. ಮಿಂಟೋ ಅಧ್ಯಕ್ಷ, ಮಿಂಟೋ ಅಧ್ಯಕ್ಷ ಆಗಿದ್ದ, ಮಾರ್ಲೆ ಕಾರ್ಯದರ್ಶಿ. ಮಾರ್ಲೆ ಕಾರ್ಯದರ್ಶಿ, ಮಿಂಟೋ ಅಧ್ಯಕ್ಷ. ಮಿಂಟೋ ಮಾರ್ಲೆ, ಮಿಂಟೋ ಯಾರಂದ್ರೆ ಆಗಿನ ಸಮಯದ ವೈಸರಾಯ ಅಂತ, ಲಾರ್ಡ್ ಮಿಂಟೋ. ಏನು ಉದ್ದೇಶ? ಶಾಸಕಾಂಗ ಸಭೆಯ ಗಾತ್ರವನ್ನು ಹೆಚ್ಚಿಸುವುದು, ಶಾಸಕಾಂಗ ಸಭೆಯ ಗಾತ್ರವನ್ನ ಹೆಚ್ಚಿಸುವುದು, ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವುದು, ಮಂದಗಾಮಿಗಳ ನಾಯಕರ ಬೆಂಬಲವನ್ನ ಪಡೆಯುವುದು. ನೋಡಿ ಇವನಾಟ, ಮಂದಗಾಮಿಗಳು ತೀವ್ರಗಾಮಿಗಳನ್ನು ಹೆಡ್ಡಿಕಿನ ಚಣಮರ ಹೊಡಿತಾರೆ,
ತೀವ್ರಗಾಮಿಗಳು ಬೇಡಪ್ಪ, ನಮ್ಮ ಮಂದಗಾಮಿಗಳು ಬೇಕು ಅನ್ನೋದು ಇವ್ರದು. ಇವನ ಆಟ ಹೆಂಗ ವಿಷಯ ನೋಡಿ, 1909 ಮತ್ತೊಂದು ಹೆಸರೇ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಆ ಶಾಸಕಾಂಗ ಸಭೆಯ ಗಾತ್ರವನ್ನು ಹೆಚ್ಚಿಸುವುದು, ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವುದು, ಮಂದಗಾಮಿ ನಾಯಕರ ಬೆಂಬಲವನ್ನು ಪಡೆಯುವುದು. ಇನ್ನೊಂದು ವಿಶೇಷ ಏನಂತಂದ್ರೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಪ್ರಾತಿನಿಧ್ಯ ನೀಡಿತ್ತು, ಇದು ಭಾರತೀಯರಿಗೆ ತೃಪ್ತಿ ಆಗಲಿಲ್ಲ ಅಂತ. ಆದ್ದರಿಂದ ಇವನನ್ನ ಕೋಮುವಾದದ ಪಿತಾಮ ಅಂತ ಕರೀತ ಸ್ನೇಹಿತರೆ. ಲಾರ್ಡ್ ಮಿಂಟೋನನ್ನ ಭಾರತದ ಕೋಮುವಾದದ ಪಿತಾಮ, ಭಾರತದ ಕೋಮುವಾದ ಪಿತಾಮ ಯಾರಂದ್ರೆ ಲಾರ್ಡ್ ಮಿಂಟೋ. ಲಾರ್ಡ್ ಮಿಂಟೋನ್ ಏನಂತ ಕರೀತಾರೆ ಅಂದ್ರೆ ಭಾರತದ ಕೋಮುವಾದದ ಪಿತಾಮ. ಬೆಂಕಿ ತುಪ್ಪ ಹಾಕುವಂತ ಕೆಲಸ ಮಾಡ್ತಾನೆ. ದೆಹಲಿ ದರ್ಬಾರ, ದೆಹಲಿ ದರ್ಬಾರ. ಓಕೆ, ಇವತ್ತಿ ಕ್ಲಾಸ್ ಸ್ಟಾಪ್ ಮಾಡೋಣ ಸ್ನೇಹಿತರೆ, ಇಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ. ನಾಳೆ ಅವಧಿಯಲ್ಲಿ ಕಂಟಿನ್ಯೂ ಮಾಡೋಣ, ಓಕೆನಾ? ನಾಳೆ ಅವಧಿಯಲ್ಲಿ ಕಂಟಿನ್ಯೂ ಮಾಡೋಣ. ನಾಳೆ ಸ್ಲೋ ಆಗಿ ಹೇಳ್ಕೊಡ್ತೋಣ. ಇನ್ನ ಗಾಂಧಿ ಯುಗ ಬಂದಿಲ್ಲ, ಗಾಂಧಿ ಯುಗ ಬಂದ ತಕ್ಷಣ ಸ್ಟಾರ್ಟ್ ಮಾಡೋಣ. ಬಹಳ ಫೇಮಸ್ ಇದೆ ಗಾಂಧಿ ಯುಗ, ದೊಡ್ಡ ಗಾಂಧಿ ಯುಗದ ಬಗ್ಗೆ ನೆಕ್ಸ್ಟ್ ಟೈಮ್ ದಲ್ಲಿ ಅಧ್ಯಯನ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಷ್ಟೋ ಜನ ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ರಿ ಇವತ್ತ, ನೂರಾರು ವಿದ್ಯಾರ್ಥಿಗಳು. ಯಾರಿಗೆ ನಾನು ಇದು ಆಗಕ್ಕಾಗಲ್ಲ, ಸ್ಲೋ ಹೇಳ್ತೇನೆ, ಗಾಂಧಿ ಯುಗ ಸ್ಲೋ ಹೇಳ್ತೇನೆ. ನನ್ನ ಮಾತು ಅರ್ಥ ಆಗುತ್ತಲ್ಲ ಎಲ್ಲರಿಗೆ? ಓಕೆ ಓಕೆ, ಎಲ್ಲರಿಗೂ ಅರ್ಥ ಆಗುತ್ತಲ್ಲ ಪಾಠ. ಸ್ಲೋ ಹೇಳ್ತೇನೆ, ಸ್ಲೋ ಹೇಳ್ತೇನೆ, ಸ್ಲೋ ಹೇಳ್ತೇನೆ, ನಿಧಾನವಾಗಿ ಹೇಳ್ತೇನೆ. ಓಕೆ 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 ಓಕೆ, ಎಲ್ಲರಿಗೆ ನಮಸ್ಕಾರ, ನಮಸ್ಕಾರ. ನಿಮ್ಮ ಪ್ರೀತಿ ಯಾವತ್ತು ನಮ್ಮ ಮೇಲೆ ಹೀಗೆ ಇರಲಿ. ಓಕೆ ಓಕೆ ಓಕೆ, ಎಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದಾರೆ ನೋಡಿ, ಧನ್ಯವಾದಗಳು. ನಿಮ್ಮೆಲ್ಲರ ಆರೈಕೆ ಮೇರೆಗೆ ಇನ್ನೊಂದು ವಿಶೇಷವಾಗಿರುವಂತ ಇಲ್ಲಿ ಅನ್ನ ಅಕಾಡೆಮಿಯಲ್ಲಿ ನಾನು ಸ್ಟೇಟ್ಗೆ 1 ಆಗಿದ್ದೇನೆ ಸ್ನೇಹಿತರೆ, ಸ್ಟೇಟ್ಗೆ 1 ರ್ಯಾಂಕ್, 1. ನೀವು ಓಪನ್ ಮಾಡಿದ್ರೆ ಅಲ್ಲಿ ಫಸ್ಟ್ ಹೆಸರೇ ನಂದೇ ಬರುತ್ತೆ, ಸ್ಟೇಟ್ಗೆ 1 ರ್ಯಾಂಕ್. ನೀವು ನೋಡಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂತ ಅಭಿಮಾನ ಅದು. ಕ್ಲಾಸ್ ನೇ ಸ್ಟೇಟಿಗೆ 1. ಓಕೆ 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 ಓಕೆ, ಎಲ್ಲರಿಗೂ ನಮಸ್ಕಾರ. ಹೌದೌದು, ಪಾರ್ಟಿ ಅನ್ನ ಸಾರ, ಅನ್ನ ಸಾರ ಉಪ್ಪಿನಕಾಯಿ ಹೊಡೆದು ಗಪ್ಪನ್ನು ಗೊತ್ತು ಬಿಡುದು. ಶಿವರಾತ್ರಿ ಹಾಯ್, ಬನ್ನಿ ಎಲ್ಲರೂ, ಚೆನ್ನೈ ಓದಿ. ನಾಳೆ ದಿಲ್ಲಿ ದರ್ಬಾರ್ ಹೇಳೋಣ, ದಿಲ್ಲಿ ದರ್ಬಾರ್ ಕುರಿತು ಇನ್ನು ಸಾಕಷ್ಟು ಅಂಶಗಳಾದವೆ. ಕಲ್ಕತ್ತಾ ಅಧಿವೇಶನ, ಗದ್ದರ್ ಪಕ್ಷ ಸ್ಥಾಪನೆ, ಲಕ್ನೋ ಕಾಂಗ್ರೆಸ್ ಅಧಿವೇಶನ, ಓಂ ರೂಲ್ ಚಳವಳಿ, ಕೇಡಾ ಸತ್ಯಾಗ್ರಹ, ರೌಲತ್ ಕಾಯ್ದೆ, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಓಕೆ ಓಕೆ ಓಕೆ.